ನೀವು ನೋಡ್ತಾ ಇದ್ರ ಜಿ ಕನ್ನಡ ನ್ಯೂಸ್ ನಾನು ಪ್ರೇಮ್ ಐ ಪಿ ಎಲ್ ಕಿಕ್ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೇನೆ ನಮ್ಮ ಚರ್ಚಾ ಕಾರ್ಯಕ್ರಮದಲ್ಲಿ ಎಂದಿನಂತೆ ಆ ಕ್ರಿಕೆಟ್ ಪ್ಲೇಯರ್ ಕೂಡ ಹೌದು ಹಾಗೆ ಕ್ರಿಕೆಟ್ ನ ವಿವರಣೆ ಮತ್ತು ವಿಶ್ಲೇಷಣೆ ಎರಡನ್ನೂ ಕೂಡ ನಮ್ಮ ಇವತ್ತಿನ ಅತಿಥಿಗಳು ಮಾಡ್ತಾರೆ ಹಾಗೆ ಇವತ್ತಿನ ಮ್ಯಾಚ್ ನ ಸಂಪೂರ್ಣ ವಿವರಣೆಯನ್ನು ನಾನು ಅವ್ರ ಜೊತೆ ತೆಗೆದುಕೊಳ್ತಾ ಹೋಗ್ತೀನಿ ಮೊದಲಿಗೆ ಅವ್ರನ್ನ ವೆಲ್ಕಮ್ ಮಾಡ್ತೀನಿ ಮಲ್ಲಿಕಾರ್ಜುನ್ ಪಾಟೀಲ್ ವೆಲ್ಕಮ್ ಹಾಯ್ ಹಾಯ್ ಪ್ರೇಮ್ ಹಾಯ್ ವೀಕ್ಷಕರೇ ಸಾಕಷ್ಟು ಐ ಪಿ ಎಲ್ ಕಿಕ್ ಐ ಪಿ ಎಲ್ ನಮ್ಮ ಟೈಟ್ಲ್ ಹೇಳಿದಾಗಿನ ಐ ಪಿ ಎಲ್ ಕಿಕ್ ಕಾವೇರ್ತಾ ಇದೆ ಲೀಗ್ ನ ಮ್ಯಾಚ್ ಗಳು ಎಲ್ಲವೂ ಕೂಡ ತವರಿನಲ್ಲಿ ನಡೀತಾ ಇದೆ ಕೂಡ ಪಂದ್ಯಗಳು ನಡೆಯೋದ್ರಿಂದ ಅದರ ಅಡ್ವಾಂಟೇಜ್ ಅನ್ನ ತೆಗೆದುಕೊಳ್ಳಿಕ್ಕೆ ಎಲ್ಲಾ ತಂಡಗಳು ಕಾತರದಿಂದ ಇದಾವೆ ಈಗ ನಡೆದ ಒಂದು ಮೂರ್ನಾಲ್ಕು ಪಂದ್ಯಗಳೇನು ತವರಲ್ಲಿ ನಡೆದಿತ್ತು ಆ ಒಂದು ಅಡ್ವಾಂಟೇಜ್ ಲಕ್ನೋ ಕೂಡ ತವರಿನಲ್ಲಿ ಗೆಲ್ತು ಅದಾದ ಬಳಿಕ ಆರ್ ಸಿ ಬಿ ನಿನ್ನೆ ತವರಿನಲ್ಲಿ ಭರ್ಜರಿಯಾಗಿ ಆಗಿ ಗೆಲ್ತು ನಿನ್ನೆ ನಡೆದ ಆ ಮೊದಲ ಪಂದ್ಯದಲ್ಲಿ ಸನ್ರೈಸ್ ಹೈದರಾಬಾದ್ ಮಾತ್ರ ಆರ್ಗೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದನ್ನ ಬಿಟ್ಟರೆ ಬಹುತೇಕ ತವರಿನಲ್ಲೇ ಎಲ್ಲ ಪಂದ್ಯಗಳನ್ನು ಜಯಿಸ್ಲಿಕ್ಕೆ ಮುಂದಾಗ್ತಿದೆ ಹಾಗಾಗಿ ಇವತ್ತು ಏಳು ಮೂವತ್ತಕ್ಕೆ ನಡೆಯುವ ಪಂದ್ಯ ಕೂಡ ಚೆನ್ನೈನ ಏನು ಚಿದಂಬರಂ ಸ್ಟೇಡಿಯಂ ಅಲ್ಲಿ ನಡೆಯುತ್ತೆ ಈ ಪಂದ್ಯವನ್ನು ಕೂಡ ಗೆದ್ದು ಶುಭಾರಂಭ ಮಾಡಬೇಕು ತವರಿನಲ್ಲಿ ಅಂತ ದೋಣಿ ಪಡೆ ಕಾಯ್ತಾ ಇದೆ ಪಾಟೀಲ್ ರೇ ಇವತ್ತು ಮೊನ್ನೆ ಸೋಲಿನ ಸೈಡನ್ನ ತೀರ್ಸ್ಕೊಳ್ಳಿಕ್ಕೆ ಆಹ್ಹ್ ಚೆನ್ನೈ ಎಷ್ಟು ಕಾತುರ ಆಗ್ತಾ ಇದೆ ಮತ್ತು ಎಷ್ಟು ಚೆನ್ನಾಗಿ ಹೋಮ್ ನ ಅಡ್ವಾಂಟೇಜ್ ಸಿಗುತ್ತೆ ಖಂಡಿತವ್ಲು ಈಗ ಆಡಿರುವಂತಹ ಐದು ಪಂದ್ಯಗಳ ಪೈಕಿ ನಾಲ್ಕರಲ್ಲಿ ತವರಿನಲ್ಲೇ ಈಗ ಪಂದ್ಯ ಗೆದ್ದಿರೋದ್ರಿಂದ ಅದೊಂದು ಅಡ್ವಾಂಟೇಜ್ ಯಾಕಂದ್ರೆ ಅಭಿಮಾನಿಗಳ ಒಂದು ಉತ್ಸಾಹದ ನಡುವೆ ನಾವು ಆಡೋದು ಅಂತಂದ್ರೆ ಖಂಡಿತವ್ಲು ಖುಷಿ ಆಗುತ್ತೆ ಬಟ್ ಒಂದಂತೂ ನಿಜ ಸಿ ಎಸ್ ಕೆ ಮತ್ತು ಎಲ್ ಸಿ ಎಲ್ ಎಸ್ ಈ ಎರಡು ತಂಡಗಳ ಕಂಪ್ಯಾರಿಸನ್ ತುಂಬಾನೇ ವ್ಯತ್ಯಾಸಪೂರ್ಣವಾಗಿ ನಂಗೆ ಕಾಣಿಸ್ತಾ ಇದೆ ಸಿ ಎಸ್ ಕೆ ನಾವು ಎಷ್ಟು ಬಲಾಢ್ಯರು ಅಂತ ಮೇಲೆ ತೋರಿಸ್ತಾ ಇದೆಯೋ ಅಷ್ಟೇ ಕಳಪೆ ಪ್ರದರ್ಶನ ಅಲ್ಲಿದೆ ಕಳೆದ ಪಂದ್ಯದಲ್ಲಿ ಗಾಯಕ್ವಾಡ ಕೈ ಕೊಟ್ಟಿದ್ರೆ ಈ ತಂಡ ಅಟ್ಟರ್ ಪ್ಲಾಪ್ ಅಂತ ಅನಿಸ್ತಾ ಇತ್ತು ಅಷ್ಟರ ಮಟ್ಟಿಗೆ ಪ್ರದರ್ಶನವನ್ನು ಬರಲಿಲ್ಲ ಬಟ್ ಎಲ್ಲಷ್ಟು ಈ ತಂಡವನ್ನು ನಾವು ಒಂದ್ ಕಡೆ ನೋಡೋದಾದ್ರೆ ನಾಯಕನ ಕಳಪೆ ಪ್ರದರ್ಶನ ಇದೆ ಅದನ್ನ ಹೊರತುಪಡಿಸಿ ಬೌಲಿಂಗ್ ಬ್ಯಾಟಿಂಗ್ ಆಲ್ರೌಂಡರ್ ಪಟ್ಟಿ ಸಾಕತ್ತಾಗಿದೆ ಆಗಿದೆ ಈ ತಂಡ ಇವತ್ತು ಫೇವ್ರೇಟ್ ಅಂತ ಅನಿಸುತ್ತೆ ಒಂದ್ ಲೆಕ್ಕದಲ್ಲಿ ಧೋನಿ ಆಡ್ತಾ ಇರೋದ್ರಿಂದ ಅವ್ರಿಗೂ ಕೂಡ ಲಕ್ ಇದೆ ನಾಯಕತ್ವ ಬೇರೆ ಅನೇಕ ಬಾರಿ ಅನೇಕ ನಾವೇ ಅದೇ ಅಂಗಡದಲ್ಲಿ ಪ್ರಾಕ್ಟೀಸ್ ಮಾಡಿದ ಸ್ಯಾಂಟ್ನರ್ ನಮ್ಮ ಏನು ರವೀಂದ್ರ ಜಡೇಜಾ ಎಲ್ಲ ಫಾರ್ಮಿಗೆ ಬರ್ಲಿಕ್ಕೆ ಕಾಯ್ತಾ ಇದ್ರೆ ಜೊತೆಗೆ ನಮ್ಮ ಮನೆ ರಾಜ್ಯವರ್ಧನ್ ಹಂಗೇಕರ್ ಕೂಡ ಮನೆ ಮೂರು ವಿಕೆಟ್ ತೆಗೆದು ಮಿಂಚಿದ್ರು ಹೊಸ ಪ್ರತಿಭೆ ನಮಗೆ ಬೂಮ್ರನ ಸ್ಟೈಲ್ ಶೀಟ್ ನೋಡ್ತಾ ಇದೀವಿ ಅವ್ರ ಹತ್ರ ಮನೆ ಕೂಡ ನಾವು ಲಕ್ನೋ ಗೆದ್ರು ತವರಲ್ಲಿ ನಮ್ಗೆ ರಾಹುಲ್ ಆಡ್ಲಿಲ್ಲ ಬೇರೆ ಪ್ಲೇಯರ್ ಆಡಲಿಲ್ಲ ಏನು ನಮ್ಮ ಒಬ್ರೇ ಸಾಕಷ್ಟು ಮ್ಯಾಚ್ ಅಲ್ಲಿ ಆ ವಿನ್ನಿಂಗ್ ಪರ್ಫಾರ್ಮೆನ್ಸ್ ಒಂದ್ ಕಡೆ ಋತಿರಾಜ್ ಗಾಯಕ್ವಾಡ್ರೆ ಆ ತಂಡದಲ್ಲೂ ಕೂಡ ಒಬ್ಬ ಪ್ಲೇಯರ್ ಮಾತ್ರ ಆಡ್ತಾನೆ ಹಾಗಾಗಿ ಇವತ್ತು ನನಗನ್ಸುತ್ತೆ ಚೆನ್ನೈನ ಅಷ್ಟು ಸುಲಭಕ್ಕೆ ಬಿಟ್ ಮಾಡ್ತೇನೆ ಲಕ್ನೋದು ತಪ್ಪಾಗುತ್ತೆ ಖಂಡಿತ ಸುಲಭಕ್ಕಂತೂ ತತ್ತಾಗುವಂತಹ ಅದು ಟೀಮ್ ಅಲ್ವೇ ಅಲ್ಲ ಬೇಕಾದ್ರೆ ಅದು ಎಂಟು ಮ್ಯಾಚ್ ಸತತ ಸೋತಿದ್ರು ಒಂಬತ್ತನೇ ಮ್ಯಾಚ್ ಆಡ್ತಾ ಇದ್ರು ಕೂಡ ಎದುರಾಳೆ ಒಂದ್ಸರ ಎದ್ರೆ ಎದ ಯಾಕಂದ್ರೆ ಅಲ್ಲಿ ಧೋನಿ ನಾಯಕತ್ವ ಇದೆ ಅದು ತುಂಬಾ ಇಂಪಾರ್ಟೆಂಟ್ ಧೋನಿಯವರ ಅವರ ನಾಯಕತ್ವದಲ್ಲಿ ಯಾವಾಗ ಹೇಗೆ ತಂಡವನ್ನ ಗೇಮ್ ಚೇಂಜ್ ಮಾಡ್ತಾರೆ ಅಂತ ಹೇಳೋದಕ್ಕಾಗಲ್ಲ ಬಟ್ ಒಂದಂತೂ ನಿಜ ಸಿ ಎಸ್ ಬಲಾಢ್ಯವಾಗಿದೆ ತುಂಬಾ ಬಲಾಢ್ಯವಾಗಿದೆ ಬ್ಯಾಟಿಂಗ್ ನಲ್ಲಿ ತುಂಬಾನೇ ನನಗೆ ಅನಿಸಿದ ಮಟ್ಟಿಗೆ ಬ್ಯಾಟ್ಸ್ಮನ್ ಹೆಚ್ಚಾಗಿ ನಂಬ್ಕೊಂಡು ಬಿಡ್ತಾ ಈ ಒಂದು ತಂಡ ಅನ್ನುವಂಥದ್ದು ಒಂದು ಕಾಣಿಸ್ತಾ ಇದೆ ಕಳೆದ ಬಾರಿ ಖಂಡಿತವಾಗ್ಲು ಅಂಗ್ರೇಕರ್ ತುಂಬಾ ಚೆನ್ನಾಗಿ ಬಾಲ್ ಮಾಡಿದ್ರು ಅವ್ರನ್ನ ಬಿಟ್ಟರೆ ಒಬ್ಬ ಸ್ಟ್ರಾಂಗ್ ಬೌಲರ್ ಅಂತ ನಮ್ಗೆ ಎಲ್ಲೂ ಕಾಣಿಸ್ಲಿಲ್ಲ ದೀಪಕ್ ಚಹರ್ ಯಾಕೋ ಅವರ ಚಾರ್ನ ಕಳ್ಕೊಂಡಿದ್ದಾರೆ ಅಂತ ನನಗೆ ಅನಿಸ್ತು ಬಟ್ ಅದೆಲ್ಲದ್ರ ನಡುವೆ ದೋಣಿ ಅವರ ಒಂದು ಬಾಂಡರಿ ಒಂದು ಸಿಕ್ಸರ್ ಖಂಡಿತವಾಗ್ಲು ಎಲ್ಲರಿಗೂ ಖುಷಿ ಕೊಡ್ತು ಕಂಚೆ ರವಿ ಬಾಕಿ ನಾವು ಈಗ ಇವತ್ತು ಬಹಳಷ್ಟು ಜನರಿಗೆ ನಿರೀಕ್ಷೆ ಇದೆ ಅವತ್ತು ಬೌಲಿಂಗ್ ಸಾಕಷ್ಟು ಎಡವಟ್ಟಾಗಿತ್ತು ಇವತ್ತೇನಾದ್ರೂ ಬದಲಾವಣೆ ಮಾಡ್ತಾರಾ ಪ್ಲೇಯಿಂಗ್ ಲೆವೆನ್ ಯಾವ ರೀತಿಯಾಗಿ ಇರತ್ತೆ ಈ ಇಷ್ಟು ಒಂದಿಷ್ಟು ಅಭಿಪ್ರಾಯಗಳು ಇರ್ತವೆ ಏನಾದ್ರು ಚೇಂಜ್ ಮಾಡ್ತಾರಾ ಇವತ್ತು ಹನ್ನೊಂದ್ರ ಬಳಗ ಯಾವ ರೀತಿ ಇರ್ಬೋದು ಹೊಸದೇನಾದ್ರೂ ಮಾಡ್ತಾರಾ ಅನ್ನೋದು ನಿರೀಕ್ಷೆ ಇರುತ್ತೆ ಪಾಟೀಲ್ ಹಾಗಾಗಿ ಆ ಹೊಸ ನಿರೀಕ್ಷೆಗಳಿಗೆ ಇವತ್ತು ನಾವು ಯಾರು ಇರ್ತಾರೆ ಅಂತ ನಾನು ನಿಮ್ಮನ್ನೇ ಕೇಳ್ತಾ ಹೋಗ್ತೀನಿ ಹನ್ನೊಂದರ ಬಳಗ ಚೆನ್ನೈದು ಯಾವ ರೀತಿಯಾಗಿ ಇರಬಹುದು ಪಾಟೀಲ್ ಹನ್ನೊಂದರ ಬಳಗವನ್ನ ನೀವು ಎಕ್ಸ್ಪ್ಲೈನ್ ಮಾಡಿಬಿಡಿ ಅದಾದ ನಂತರ ಅವರ ಬಲದ ಬಗ್ಗೆ ಮಾತಾಡ್ತಾ ಹೋಗಿ ಒಂದು ಇವತ್ತಿನ ಪಂದ್ಯದಲ್ಲಿ ಹೆಚ್ಚಿನ ಬದಲಾವಣೆ ಅಂತ ಏನು ಮಾಡಲ್ಲ ಇವರು ಯಾಕಂದ್ರೆ ಬ್ಯಾಟಿಂಗ್ ಅದು ಖಂಡಿತ ಯಾಕಂದ್ರೆ ಧೋನಿ ಪದೇ ಪದೇ ಅದೇ ಆಟಗಾರ ನೋಡಿ ನಾವು ನೋಡ್ತಾ ಹೋದ್ರೆ ಎಂ ಎಸ್ ಧೋನಿ ಅವರು ನಾಯಕತ್ವವನ್ನು ವಹಿಸ್ತಾರೆ ಆಮೇಲೆ ಡೆವೆನ್ ಕಾನ್ವೆ ಋತುರಾಜ್ ಗಾಯಕ್ವಾಡ್ ಅಂಬಿತಿ ರಾಯ್ಡು ಮೋಹಿನ್ ಅಲಿ ಶಿವಮ್ ದುಬೆ ಆಮೇಲೆ ರವೀಂದ್ರ ಜಡೇಜಾ ದೀಪಕ್ ಚಾರ್ ಮಿಚಲ್ ಸ್ಯಾಂಟ್ನರ್ ಬೆನ್ ಸ್ಟೋಕ್ಸ್ ಕೊನೆಗೆ ರಾಜವರ್ಧನ್ ಈ ಹನ್ನೊಂದು ಆಟಗಾರರು ಖಂಡಿತವಾಗ್ಲು ಇವತ್ತು ಕಣಕ್ಕಿಳಿಯೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಯಾವುದೇ ಇಂಜುರಿ ಕೂಡ ಈ ಒಂದು ತಂಡದಲ್ಲಿ ಕಾಡಿಲ್ಲ ಬಾಲಿಂಗ್ ಬ್ಯಾಟಿಂಗ್ ಆಲ್ರೌಂಡರ್ ಆಲ್ರೌಂಡರ್ಗಳೇ ಈ ಒಂದು ತಂಡದಲ್ಲಿ ಹೆಚ್ಚಿಗೆ ಇರೋದು ಒಂದು ಅಡ್ವಾಂಟೇಜ್ ಅನ್ಸ ಅನ್ಸುತ್ತೆ ನಿಮ್ಗೆ ನೋಡಬಹುದು ನೀವು ಮೊಯಿನ್ ಅಲಿಯಿಂದ ಹಿಡಿದು ಶಿವಂ ದುಬೆ ಆಮೇಲೆ ನಮಗೆ ರವೀಂದ್ರ ಜಡೇಜಾ ಈ ಎಲ್ಲರೂ ಆಟಗಾರರು ಕೂಡ ಆಲ್ರೌಂಡರ್ ಆಟಗಾರರು ಇನ್ನು ಮೆಚ್ಚು ಮಿಚಲ್ ಸ್ಯಾಂಟ್ನರ್ ಆಗಿರ್ಬೋದು ಎಲ್ಲರೂ ನೋಡಿ ಹತ್ತನೇ ಕ್ರಮಾಂಕದವರೆಗೂ ಬಿದ್ರೆ ಈ ಒಂದು ತಂಡಕ್ಕೆ ತುಂಬಾನೇ ಒಳ್ಳೆ ಚಾನ್ಸ್ ಇದೆ ರಾಜವರ್ಧನ್ ಅವ್ರನ್ನ ಕೂರಿಸಿ ಒಬ್ಬ ಏನಾದ್ರು ಇಂಪ್ಯಾಕ್ಟ್ ಪ್ಲೇಯರ್ ಬ್ಯಾಟ್ಸ್ಮನ್ ತಗೊಂಡೇ ತಗೋಳೆ ಕೂಡ ಬೌಲಿಂಗ್ ಆದ್ರೂ ಕೂಡ ಅದೇ ಕೆಲಸವನ್ನೇ ಮಾಡಿದ್ರಿ ಇವ್ರು ಆ ಬೌಲಿಂಗ್ ಅಲ್ಲಿ ಕೂಡ ನಮ್ಗೆ ಅಂಬೋಟೆ ರಾಡಿಯನ್ನ ಕೂರಿಸ್ಬಿಟ್ಟು ಚೇಂಜ್ ಅನ್ನ ಕೂಡ ಮಾಡ್ತಾರೆ ಹೌದು ಇನ್ನ ಇವರ ಒಂದು ಸ್ಟ್ರೆಂತ್ ವೀಕ್ನೆಸ್ ಬಗ್ಗೆ ಮಾತನಾಡ್ತಾ ಹೋಗೋಣ ಪಾಟೀಲ್ರಿ ನಾವು ಮೊದಲಿಗೆ ಅದಾದ ಬಳಿಕ ನಾನು ಲಕ್ನೋದ ಪ್ಲೇಯಿಂಗ್ ಇಲೆವೆನ್ ಯಾವ ರೀತಿ ಅಂತ ಹೇಳ್ತಾ ಹೋಗ್ತೇನೆ ಪಾಟೀಲ್ ಈಗ ಧೋನಿಯ ನಾಯಕತ್ವವನ್ನು ನಾವು ಒಂದು ಸೋಲಿನಿಂದ ಕನ್ಸಿಡರ್ ಅವರ ಬ್ಯಾಟಿಂಗ್ ಮೊನ್ನೆ ನಾವು ನೋಡಿದ್ರೆ ಬ್ಯಾಟಿಂಗ್ ಈ ವರ್ಷಕ್ಕೆ ಏಜ್ ಆಗಿದೆ ಧೋನಿ ಬೇಡ ಅಂತ ಹೇಳೋ ಮಟ್ಟಕ್ಕಿಲ್ಲ ಇಲ್ಲಿ ಪಾಟೀಲ್ರಿ ನಾನ್ ನಿಮ್ಮನ್ನ ಒಂದು ಪ್ರಶ್ನೆ ಕೇಳ್ತೀನಿ ಯಾಕಂದ್ರೆ ಆ ಬೆನ್ ಸ್ಟೋಕ್ಸ್ ಅವತ್ತು ಬೌಲಿಂಗ್ ಮಾಡ್ಲಿಲ್ಲ ಕಾರಣ ನಮ್ಗಿನ್ನ ಸ್ಪಷ್ಟಪಡಿಸಿಲ್ಲ ಅದಾದ್ಮೇಲೆ ನಾಯಕ ಕೂಡ ಹೇಳ್ತಾರೆ ನಾವು ಒಂದು ಬೌಲಿಂಗ್ ಅಲ್ಲಿ ಎಡವಿದಿವಿ ಆ ಕಾರಣಕ್ಕಾಗಿ ನನ್ನ ಬೌಲಿಂಗ್ ಆಯ್ಕೆ ಒಂದಿಷ್ಟು ಚೇಂಜಸ್ ಇರೋ ಕಾರಣಕ್ಕಾಗಿ ಹಾಗಾಯಿತು ಅಂತ ಹಾಗೆ ಇವತ್ತು ಬದಲಾವಣೆ ಮಾಡೋದಂತೂ ಚಾನ್ಸೇ ಇಲ್ಲ ಆ ಚೆಂಡನ್ನ ನಮ್ಗೆ ಸ್ಟೋಕ್ ಕೈಗೆ ನೀಡುವ ಪ್ರಯತ್ನ ಏನಾದ್ರು ಮಾಡಬಹುದಾ ಅಥವಾ ಇವತ್ತು ಅವ್ರು ಬೌಲಿಂಗ್ ಮಾಡಲ್ವಾ ಇವತ್ತು ಮಾಡ್ತಾರೆ ಅಂತ ಅನ್ಸುತ್ತೆ ನನಗೆ ಹೋದ್ ಬಾರೇನೆ ಅವ್ರಿಗೆ ಬೌಲಿಂಗ್ ಕೊಡದೇ ಇದ್ದದೆ ಒಂದು ದೊಡ್ಡ ಮೈನಸ್ ಅಂತ ಅನಿಸ್ತೋ ಏನೋ ನಾವ್ ಗೊತ್ತಿಲ್ಲ ಒಂದು ಪ್ರಬಲವಾದಂತಹ ಫೈಟ್ ಕೊಡೋದೇಕಾದ್ರೂ ಅವ್ರಿಗೆ ಬೌಲಿಂಗ್ ಕೊಡಬೇಕಾಗಿತ್ತು ಬಟ್ ದೇಶಿ ಆಟಗಾರರ ಮೇಲೆ ಹೆಚ್ಚಿನ ಭರವಸೆನ ಬೆಂಚ್ ಯಾಕೆ ಬಾಲಿಂಗ್ ಕೊಡಲಿಲ್ಲ ಅಂತ ಇನ್ನೂ ಕೂಡ ಆಡಳಿತ ಮಂಡಳಿಯನ್ನು ನಿಜವಾಗ್ಲು ಯಾಕಂದ್ರೆ ಇಂತಹ ಬೌನ್ಸಿ ಪಿಚ್ ಗಳನ್ನ ತುಂಬಾ ಚೆನ್ನಾಗಿ ಎಸರಿತಾರೆ ಹಾಕ್ತಾರೆ ಯಾಕೆ ಎಕ್ಸ್ಪಿರಿಮೆಂಟ್ ಮಾಡಲಿಲ್ಲ ಅಂತ ಅನ್ಕೊಂಡ್ವಿ ಧೋನಿ ಅವರ ಸ್ಟ್ರಾಟರ್ಜಿ ಏನಿತ್ತು ಗೊತ್ತಿಲ್ಲ ಯಾಕಂದ್ರೆ ಮುನ್ನೂರು ಮುನ್ನೂರು ಪ್ಲಸ್ ಏಕದಿನ ಆಟ ಆಡಿದವರು ಸಾಕಷ್ಟು ಅನುಭವ ಇದೆ ಬಟ್ ಒಂದೇನೋ ರೀಸನ್ ಇದ್ದೇ ಇರುತ್ತೆ ಖಂಡಿತವಾಗ್ಲು ಬಟ್ ಈ ಬಾರಿ ಅವರಿಗೆ ಖಂಡಿತವಾಗ್ಲು ಬೌಲಿಂಗ್ ಕೊಡಬಹುದು ಅನ್ನುವಂತ ನಿರೀಕ್ಷೆ ಇದೆ ಯಾಕಂದ್ರೆ ತಂಡಕ್ಕೆ ಅವ್ರನ್ನ ಅತಿ ಹೆಚ್ಚು ರನ್ ದುಡ್ಡನ್ನ ಕೊಟ್ಟು ಈ ಬಾರಿ ತಗೊಂಡಿದ್ದಾರೆ ಒಬ್ಬ ಆಲ್ರೌಂಡರ್ ಆಟಗಾರನಾಗಿ ಪರ್ಫೆಕ್ಟ್ ಜನ ಇದ್ದಾರೆ ಬಟ್ ಒಂದು ವೇಗದ ಸಾರಥ್ಯವನ್ನು ಅವರೇ ವಹಿಸ್ಕೊಂಡ್ರೆ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ ಇಂಗ್ಲೆಂಡ್ ಕೂಡ ಪ್ರಮುಖ ಅಸ್ತ್ರ ಅವರು ಲೈನ್ ಅಂಡ್ ಲೈನ್ ತುಂಬಾನೇ ಚೆನ್ನಾಗಿದೆ ನನಗೆ ಲೈನ್ ಅಂಡ್ ಲೆಂತ್ ಡೆತ್ ಓವರ್ಸ್ ನಲ್ಲಿ ಅವರು ಯಾರ್ಕರ್ಗಳು ಎದುರಾಳಿಯನ್ನು ಖಂಡಿತ ನಡಗಿಸುತ್ತೆ ಒನ್ ತರ್ಟಿ ಫೈವ್ ಪ್ಲಸ್ ವೇಗ ಇರೋದ್ರಿಂದ ಒಬ್ಬ ಪ್ರಮುಖ ವೇಗದ ಬೌಲರ್ ಆಗು ಕೂಡ ಇರ್ಬೋದು ನನಗನ್ಸಿದ ಮಟ್ಟಿಗೆ ಇವತ್ತು ಆಡಿಸ್ತಾರೆ ಅದು ಆ ಕೊರತೆ ಅನುಭವಿಸಿದಾಗ ಆಡಿಸಲೇಬೇಕಾಗುತ್ತೆ ಇನ್ನು ನಾವು ಬ್ಯಾಟಿಂಗ್ ಅಂತ ಬಂದಾಗ ಸದೃಢವಾಗಿ ಬ್ಯಾಟಿಂಗ್ ಮಾಡಿದ್ರು ಋತುರಾಜ್ ಗಾಯಕ್ ಏನು ಬೌಂಡ್ ಸಿಕ್ಸರ್ ಗಳನ್ನ ಮೂಲೆ ಮೂಲೆಗ್ ಆಟವನ್ನ ಜಾಲವಾಗಿ ನೋಡಿದ್ವಿ ಕೂಲ್ ಅಂಡ್ ಕಾಮ್ ಆಗಿ ಆ ಸಿಕ್ಸರ್ ನಾರಿಸ್ತಾ ಇದ್ರು ಯಾವ್ದೇ ರೀತಿ ಹೆಜಿಟೇಷನ್ ಇಲ್ಲ ಜೊತೆಗೆ ಅವರು ಗಾಬರಿನೂ ಇರ್ಲಿಲ್ಲ ಬೌಲರ್ನ ಗಾಬರಿ ಮಾಡ್ತಾ ಇದ್ರು ಇವತ್ತು ಕೂಡ ಅವ್ರ ಫಾರ್ಮ್ ಕಂಟಿನ್ಯೂ ಆಗತ್ತೆ ಯಾಕಂದ್ರೆ ನಾನು ಬೇರೆ ಪ್ಲೇಯರ್ ಯಾರು ಒಂಥರ ಈ ಪ್ಲೇಯರ್ ಗಳು ನಾನು ಈಗ ನಮ್ಗೆ ಶುಭ್ಮನ್ ಗಿಲ್ ಇರ್ಬೋದು ಗಾಯಕ್ವಾಡ್ ರೀತಿಯ ಕ್ಲಾಸ್ ಆಟಗಾರರು ಫಾರ್ಮ್ ಕಂಟಿನ್ಯೂ ಮಾಡೋದೇ ಹೆಚ್ಚು ಇವತ್ತು ಕೂಡ ಖಂಡಿತವಾಗ್ಲು ಗಾಯಕ್ವಾಡ ನಾವು ಒಂದು ಈ ಒಂದು ಸೀಸನ್ ಆರಂಭಕ್ಕೂ ಮೊದಲೇ ಮೊದಲ ಪಂದ್ಯಕ್ಕೆ ಹೇಳಿದ್ವಿ ಗಾಯಕ್ವಾಡ್ ಮಿಂಚಿದ್ರೆ ಮಾತ್ರ ಸೆಮಿಫೈನಲ್ ಹಾದಿವರೆಗೂ ಸಿ ಎಸ್ ಕೆ ಹೋಗುತ್ತೆ ಅಂತ ಹೇಳಿ ಯಂಗ್ ಪ್ಲೇಯರ್ ಕಳೆದ ಬಾರಿ ಕೂಡ ತುಂಬಾ ಅದ್ಭುತವಾಗಿ ಆಡಿದ್ರು ಒಂದು ಒಳ್ಳೆ ಫಾರ್ಮ್ ನಲ್ಲಿ ಸಿ ಎಸ್ ಕೆ ಒಂದು ಏನ್ ಗೊತ್ತಾ ಆರಂಭಿಕ ಆಟಗಾರ ಏನಾದರೂ ನಿಮಗೆ ಒಂದು ಒಳ್ಳೆಯ ಕೊಡುಗೆ ಕೊಟ್ರೆ ನಂತರದ ಒಂದು ದೊಡ್ಡ ಬಿಗ್ ಸ್ಕೋರ್ ಮಾಡೋದ್ರಲ್ಲಿ ಯಾವುದೇ ಡೌಟ್ ಬಟ್ ಆರಂಭಿಕ ಹಂತದಲ್ಲೇ ನೀವು ಮೂವತ್ತೈದಕ್ಕೆ ಮೂರು ವಿಕೆಟ್ ಎರಡು ವಿಕೆಟ್ ಕಳ್ಕೊಂಡ್ ತಂಡ ಒಂದು ಪ್ರೆಷರ್ ಹ್ಯಾಂಡಲ್ ಮಾಡಲೇ ಇಲ್ಲಿ ಡೆವೆನ್ ಕಾನ್ವೆ ಏನಾದ್ರೂ ಋತುರಾಜ್ ಗಾಯಕ್ವಾಡಿಗೆ ಇವತ್ತಿನ ಪಂದ್ಯದಲ್ಲಿ ಸಾಥ್ ಕೊಟ್ರೆ ಒಂದು ದೊಡ್ಡ ಮೊತ್ತವನ್ನು ಹಾಕೋದ್ರಲ್ಲಿ ಡೌಟ್ ಇಲ್ಲ ಬಟ್ ಋತುರಾಜ್ ಗಾಯಕ್ವಾಡ್ ಶಾರ್ಟ್ಸ್ಗಳು ಎಷ್ಟು ಪರ್ಫೆಕ್ಟ್ ಇತ್ತು ಅಂದ್ರೆ ನಾನು ಈಗಲೂ ಆ ಶಾರ್ಟ್ಸ್ಗಳ ಬಗ್ಗೆ ಹೇಳ್ತೀನಿ ನಾವು ಸಿಕ್ಸೋದು ಹೊಡಿಯುವಾಗ ತುಂಬಾ ಮುಂದೆ ಬಂದು ಹೊಡೆಯೋದು ಭಾರಿ ಪವರ್ ಇದನ್ನೇನು ಮಾಡಿಲ್ಲ ಎಕ್ಸಾಂಪಲ್ ಅಂತ ಹೇಳಿದ್ರೆ ಸೇಮ್ ಲೆಂತ್ ಸೇಮ್ ಸಿಕ್ ಖಂಡಿತವಲ್ಲ ಹಂಗೆ ಮಾಡುದು ಮತ್ತೆ ಸ್ಟ್ರಾಟಜಿ ಎಷ್ಟು ಚೆನ್ನಾಗಿ ಯೂಸ್ ಮಾಡಿದ್ರು ಅಂದ್ರೆ ಫಾಸ್ಟ್ ಬಾಲರ್ ಗಳಿಗೆ ಗ್ಯಾಪ್ನ ನೋಡಿ ಸಿಕ್ಸ್ ಗಳನ್ನ ಹೊಡಿದ್ರು ಈಸಿ ಸಿಕ್ಸ್ಗಳು ಮತ್ತೆ ಯಾವುದೇ ರೀತಿಯಾದಂತಹ ಪ್ರೆಷರ್ ತಗೊಳ್ಳಿಲ್ಲ ಓ ಸ್ವಿಂಗ್ ಆಗತ್ತೆ ಹಾಗಾಗತ್ತೆ ಅಂತ ಕೌಂಟರ್ ಅಟ್ಯಾಕ್ ಮಾಡಿದ್ರು ಈ ಕಡೆ ವಿಕೆಟ್ ಬೀಳ್ತಾ ಇದ್ರು ಕೂಡ ರನ್ ಸ್ಕೋರ್ನ ಎಬ್ಸೋದಕ್ಕೆ ಪ್ರಯತ್ನ ಪಟ್ಟರು ಒಂದು ಅದ್ಭುತವಾದ ಇನ್ನಿಂಗ್ಸ್ ಅನ್ನ ಕಟ್ಟಿದ್ರು ಸೆಂಚುರಿ ಆಗಿದ್ರೆ ಇನ್ನೂ ಖುಷಿ ಆಗ್ತಿತ್ತು ಬಟ್ ಗಾಯಕ್ವಾಡ ಇವತ್ತಿನ ಪಂದ್ಯ ಅಂತ ಅಲ್ಲ ಮುಂದಿನ ಒಂದು ಐದಾರು ಪಂದ್ಯಗಳ ತನಕನೂ ಇದೇ ಮುಂದುವರೆಸಿದ್ರೆ ಖಂಡಿತವಾಗ್ಲು ಸಿಎಸ್ ಲಾಭ ಆಗುತ್ತೆ ಅದ್ರ ಜೊತೆಗೆ ಕೆಲವೊಂದು ಆಲ್ ರೌಂಡರ್ ಆಟಗಾರರು ಕೂಡ ಜೊತೆಗೆ ಅಂಬತಿ ಕೂಡ ಮಿಂಚಲೇಬೇಕು ಇವತ್ತು ಕಮ್ಮಿ ಇಲ್ಲ ಅನ್ನೋಂಗೇನೆ ಎಲ್ ಎಸ್ ಸಿ ತಂಡದಲ್ಲೂ ಕೂಡ ನಮಗೆ ಅದ್ಭುತ ಆಟ ಆಡಿದ್ದು ಕೈಲ್ ಮೇಯರ್ಸ್ ಕೂಡ ಬಹಳ ಅದ್ಭುತವಾದ ಬ್ಯಾಟಿಂಗ್ ಅವತ್ತು ಅವತ್ ಎಂತ ಸಿಡಿಲಾಪುರದ ಬ್ಯಾಟಿಂಗ್ ನ ಹೋಗಿದ್ರೆ ಲಕ್ನೋ ಕೂಡ ಅವತ್ ಗೆಲ್ಲೋದು ಕಷ್ಟ ಏನೋ ಅನ್ನೋ ಪರಿಸ್ಥಿತಿ ಸೋಲಿತ್ತು ಹಾಗಾಗಿ ತವರಿನ ಲಾಭ ತಂದು ಕೊಡುವಲ್ಲಿ ಅವರು ಕೂಡ ಪ್ರಮುಖ ಪಾತ್ರ ವಹಿಸಿದ್ರು ಎರಡೂ ತಂಡದ ಒಬ್ಬೊಬ್ರು ಹೈಯೆಸ್ಟ್ ರನ್ ಅನ್ನ ಬಾರಿಸಿದ ಆಟ ಆಟಗಾರರ ಪ್ರೀವಿಯಸ್ ಪಂದ್ಯಗಳಲ್ಲಿ ಇವತ್ತು ಅವ್ರ ಮೇಲೆ ಸಾಕಷ್ಟು ನಿರೀಕ್ಷೆ ಇದೆ ಬಟ್ ಇವ್ರು ಯಾವತ್ತು ಇವ್ರು ಯಾರು ಇವತ್ತು ಯಾರು ಪುಡಿದ ಹೇಳ್ತಾರೋ ಗೊತ್ತಿಲ್ಲ ಈಗ ನಾವು ಅವ್ರದ್ದೊಂದು ಪ್ಲೇಯಿಂಗ್ ಇಲೆವೆನ್ ನೋಡ್ಕೊಂಡ್ ಬಂದ್ಬಿಡೋಣ ಅವ್ರ ಪ್ಲೇಯಿಂಗ್ ಇಲೆವೆನ್ ನೋಡಿದಾಗ ಇವತ್ತು ನನಗನ್ಸತ್ತೆ ಜಯ ಜಯಗಳಿಸಿದ ತಂಡ ಸಾಕಷ್ಟು ಬದಲಾವಣೆ ಮಾಡಲ್ಲ ವೀಕ್ಷಕ್ರೆ ಹೆಚ್ಚಿನ ಬದಲಾವಣೆ ಇರಲ್ಲ ಯಾಕಂದ್ರೆ ತಂಡ ಜಯದ ಲಯದಲ್ಲಿದೆ ಲಕ್ನೋ ಕಳೆದ ಬಾರಿ ಕೂಡ ಟಾಪ್ ಪಟ್ಟಿಯನ್ನ ಮುಂದುವರಿಸಿತ್ತು ಎಲ್ಲವರೆಗೂ ಅಂತ ಹೇಳಿದ್ರೆ ಲೀಗ್ ಹಂತ ಮುಗಿಯಲುವರೆಗೂ ಟಾಪೇ ಇತ್ತದು ಗುಜರಾತ್ ಮತ್ತೆ ಲಕ್ನೋ ಮೇಲೆ ಕೆಳಗೆ ಆಗ್ತಾ ಇದ್ರು ಅದೇ ಸ್ಥಿತಿನ ಈ ಬಾರಿ ಕೂಡ ಮುಂದುವರಿಸ್ತಿದ್ದಾರೆ ಕೆ ಎಲ್ ರಾಹುಲ್ ಅವರು ಆ ಒಂದು ನಾಯಕತ್ವದ ಚಾಪು ಮತ್ತೆ ಅದಕ್ಕೆ ಕಾರಣ ಅಂದ್ರೆ ಅವ್ರ ಹತ್ರ ಇರುವ ಬೌಲಿಂಗ್ ಅಸ್ತ್ರ ಪಾಟೀಲ್ ಅವರು ಪ್ಲೇಯಿಂಗ್ ನೋಡ್ಬಿಡೋಣ ಮೊದಲಿಗೆ ಇವತ್ತು ಆಡುವ ಹನ್ನೊಂದರ ಬಳಗದಲ್ಲಿ ಯಾರೆಲ್ಲ ಕಾಣಿಸ್ಕೊಂತಾರೆ ಕೆ ಎಲ್ ರಾಹುಲ್ ನಾಯಕನಾಗಿ ಕಾಣಿಸ್ಕೊಳ್ತಾರೆ ಅದರ ಜೊತೆಗೆ ಕೈನ್ ಮಯರ್ಸ್ ಆಗಿರ್ಬೋದು ನಿಕೋಲಸ್ ಪೂರನ್ ಮಾರ್ಕ್ ಎಸ್ಟೋನಿಸ್ ದೀಪಕ್ ಚಹಾ ದೀಪಕ್ ಹೂಡ ಕೃಣಾಲ್ ಪಾಂಡ್ಯ ಆಯುಷ್ ಬಡೋನಿ ಮಾರ್ಕ್ ವುಡ್ ಜಯದೇವ್ ಉನದ್ಕಟ್ ರವಿ ಬಿಷೋಯ್ ಅವೇಶ್ ಖಾನ್ ಹನ್ನೊಂದು ಆಟಗಾರರ ಒಂದು ತಂಡ ಅದ್ಭುತವಾಗಿದೆ ಯಾಕೆಂದ್ರೆ ಕೆ ಎಲ್ ರಾಹುಲ್ ಅವ್ರನ್ನ ಹೊರತುಪಡಿಸಿ ಉಳಿದೆಲ್ಲ ಆಟಗಾರರು ಒಂದು ಸ್ವಲ್ಪ ಫಾರ್ಮ್ನಲ್ಲಿ ಇದ್ದಾರೆ ಅಂತ ಹೇಳ್ಬೋದು ಆಯುಷ್ ಬದೋನಿ ಬದಲಿಗೆ ಬೇರೆಯವ್ರನ್ನ ಆಡಿಸ್ತಾರೆ ಅನ್ನುವಂಥ ಗುಸುಗುಸು ಇದೆ ಬಟ್ ನನಗನ್ಸಿದ ಮಟ್ಟಿಗೆ ಏನು ವಿನ್ನಿಂಗ್ ಟೀಮ್ನ ಅಷ್ಟೊಂದು ಹೆಚ್ಚಿಗೆ ಬದಲಾವಣೆ ಮಾಡಲ್ಲ ಇದಕ್ಕೆ ಒಬ್ಬ ಸೂಪರ್ ಸ್ಟಾರ್ ಎಂಟ್ರಿ ಅಂತ ಅಂತ ನನಗನ್ಸಿದ್ದು ಕೆ ಎಲ್ ಮಾಯರ್ಸ್ ಪ್ರೇಮ ಅದ್ಭುತವಾದಂತಹ ಆಟವನ್ನು ಆಡಿದ್ರು ಖಂಡಿತವಾಗ್ಲೂ ಕಳೆದ ಪಂದ್ಯದಲ್ಲಿ ನಾವು ನೋಡಿದ್ವಿ ಆದ್ರನ್ನ ಬೇಗ ಕ್ಯಾಚ್ ಬಿಟ್ಬಿಟ್ರು ಕ್ಯಾಶ್ ಬಿಟ್ಟಿದ್ದನ್ನು ಎಷ್ಟರ ಮಟ್ಟಿಗೆ ಉಪಯೋಗ ಪಡೆದುಕೊಂಡ್ರು ಅಂದರೆ ಒಂದು ಕಡೆ ನನಗೆ ಕ್ರೀಸ್ ಗೇಲ್ ಏನಾದರೂ ಬ್ಯಾಟಿಂಗ್ ಆಡ್ತಾ ಇದ್ದಾರಾ ಅಂತ ಅನಿಸ್ಬಿಟ್ಟು ಪ್ರತಿಯೊಂದು ಬಾಲ್ನ ಹಿಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ರು ಈಗ ನಾವು ಕ್ರೀಸ್ ಗೇಲ್ ಅಂತೀವಿ ಆಮೇಲೆ ರಸೇಲು ಪೊಲಾಡು ಈ ಹಂತದಲ್ಲಿ ಕಾಣಿಸ್ಕೊಳ್ಳುವಂತ ಆಟಗಾರನಾಗಿ ಅವ್ರು ನನಗಂತೂ ಕಂಡ್ರು ದೈತ್ಯಾಕಾರದ ಪ್ರತಿಭೆ ಖಂಡಿತವಾಗಲು ವೆಸ್ಟ್ ಇಂಡೀಸ್ನ ಆಟಗಾರರು ಪ್ರತಿಯೊಂದು ಶಾಟ್ಗಳನ್ನು ಅದ್ಭುತವಾಗಿ ಹೊಡಿತಾ ಇದ್ರು ಅದು ಕೊನೆಗೆ ಔಟ್ ಆಗಿದ್ದು ಕೂಡ ಒಂದು ಬ್ಯಾಡ್ ಶಾಟ್ ಅದು ಅದೇನಾದರೂ ಬಿಟ್ಟಿದ್ರೆ ಖಂಡಿತವಾಗಲು ಹಂಡ್ರೆಡ್ ಮಾಡ್ತಿದ್ರು ಅಂತ ನನಗೆ ಅನ್ಸುತ್ತೆ ಇಂತಹ ಆಟಗಾರನಿಗೆ ಏನಾದರೂ ನೀವು ಜೀವದಾನ ಕೊಟ್ರೆ ಖಂಡಿತವಾಗ್ಲು ಒಂದ್ ದೊಡ್ಡ ಸ್ಕೋರ್ ನ ಗಳಿಸ್ತಾರೆ ಅನ್ನೋದಕ್ಕೆ ಮೊನ್ನೆ ಕೆ ಎಲ್ ಮಯರ್ಸ್ ಕಾರಣ ಬಟ್ ಆ ಒಬ್ಬ ಸೂಪರ್ ಸ್ಟಾರ್ ಮೇಲೆ ಇವತ್ತಿನ ಏನು ಎಲ್ ಎಸ್ ಸಿ ಕೂಡ ಅವಲಂಬಿತ ಆಗಿದೆ ಪ್ರೇಮಿ ಇನ್ನ ಇನ್ನಷ್ಟೇ ಅಲ್ಲಿ ಸ್ಟೋನೀಸ್ ಇದಾರೆ ಹಾಗೇನೆ ನಮಗೆ ನಿಕೋಲೋಸ್ ಇದ್ರೆ ನಾಯಕ ಕೆ ಎಲ್ ರಾಹುಲ್ ಕೂಡ ಅಷ್ಟೇ ಅದ್ಭುತವಾಗಿ ಆಟವನ್ನಾಡುವ ಸಾಮರ್ಥ್ಯ ಇದೆ ಕಳೆದ ಮ್ಯಾಚ್ ಅಲ್ಲಿ ಆಡಿಲ್ಲ ಅಂದ್ರೆ ಇವತ್ತು ಕಮ್ ಬ್ಯಾಕ್ ಮಾಡ್ತಾರೆ ಅನ್ನುವ ನಿರೀಕ್ಷೆ ಜೊತೆಗೆ ನಮಗೆ ಅಲ್ಲಿ ಅದ್ಭುತ ಅನ್ಸದೆ ಬೌಲಿಂಗ್ ಪಾರ್ಟಿ ಸ್ಪಿನ್ ಇರ್ಬೋದು ವೇಗ ಇರ್ಬೋದು ಅವಿಷ್ ಖಾನ್ ಬಂದಾಗ ಎಂತ ಲೈನ್ ಅಂಡ್ ಲೆಂತ್ ಪಾಟೀಲ್ ನಮಗೆ ಟೀಮ್ ಇಂಡಿಯಾ ಕೊರತೆ ಇರೋದ್ರಿಂದ ಇಂಥ ಆಟಗಾರ ಬೇಕಪ್ಪ ಅಂತ ಅನಿಸ್ತಾ ಇದೆ ಅಷ್ಟರ ಮಟ್ಟಿಗೆ ಬೌಲಿಂಗ್ ಮಾಡಿದ್ರು ಅವರ ಬೌಲಿಂಗ್ ಕೂಡ ನೀವು ನೋಡಿರ್ತೀರ ಡೆತ್ ಓವರ್ ಇರಬಹುದು ಇರ್ಬೋದು ಒಳ್ಳೆ ಬೌಲಿಂಗ್ ಹೌದು ಹೌದು ಖಾನ್ ಅವರು ಕಳೆದ ಬಾರಿ ಕೂಡ ಅದೇ ಸೀಸನ್ ತುಂಬಾ 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 ಚೆನ್ನಾಗಿ ಬೌಲಿಂಗ್ ಅನ್ನ ಮಾಡಿದ್ರು ಲೈನ್ ಅಂಡ್ ಲೆಂತ್ ಪರ್ಫೆಕ್ಟ್ ಆಗಿದೆ ಈ ರೀತಿಯಾದಂತಹ ಪ್ರದರ್ಶನ ಕೊಟ್ಟರೆ ಟೀಮ್ ಇಂಡಿಯಾದಲ್ಲಿ ಕಾಯ್ ಆಟ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಅದ್ರ ಜೊತೆಗೆ ನನಗೆ ತುಂಬಾನೇ ಇಂಪ್ರೆಸಿವ್ ಆಗಿದ್ದು ಕಳೆದ ಪಂದ್ಯದಲ್ಲಿ ಮಾರ್ಕ್ ಉಡ್ ಅವರು ಬೌಲಿಂಗ್ ಆ ಎರಡು ವಿಕೆಟ್ ಕಂಟಿನ್ಯೂಸ್ ಒಂದು ಒಳ್ಳೆ ಇನ್ನಿಂಗ್ಸ್ ಕಟ್ಟೋದಕ್ಕೆ ಹೋಗ್ತಾ ಇದ್ರು ಬಟ್ ಬ್ಯಾಕ್ ಬ್ಯಾಕ್ ಟು ಟು ವಿಕೆಟ್ ಬಿತ್ತು ಅಲ್ಲಿ ತಂಡ ಸಂಪೂರ್ಣವಾಗಿ ಇನ್ ಸ್ವಿಂಗ್ ರೈಟ್ ಬ್ಯಾಟ್ಸ್ಮನ್ಗೆ ಇನ್ ಸ್ವಿಂಗ್ ಎಂತ ಅದರಲ್ಲೂ ಕೂಡ ಇನ್ಫಾರ್ಮ್ ಬ್ಯಾಟ್ಸ್ಮನ್ ನಮ್ಗೆ ವಿಕೆಟ್ ಹೋಗಿದವಾಗ ನಾವು ಎಷ್ಟು ಅಂದ್ರೆ ಆಸ್ಟ್ರೇಲಿಯನ್ ಪ್ಲೇಯರ್ ಇವತ್ತೇನೋ ಮೋಡಿ ಮಾಡ್ತಾರೆ ಇಬ್ರು ಜುಗಲ್ ಬಂದಿ ಸೇರ್ಕೊಳ್ಳುತ್ತೆ ಅಂತಿದೀವಿ ಅದರಲ್ಲೂ ಮಿಚೆಲ್ ಮಾರ್ಷ್ ಏನಿದಾರೆ ಅಲ್ವಾ ವಿಕೆಟ್ ತೆಗೆದಾಗ ಏನು ಸಂಭ್ರಮ ಖಂಡಿತವಾಗ್ಲು ಆ ಮಾರ್ಕ್ ಐದು ವರ್ಷದ ಹಿಂದೆ ನಮ್ಗೆ ಐ ಪಿ ಎಲ್ ಬೇಡ ಅಂತ ಹೇಳಿದಂತ ವ್ಯಕ್ತಿ ಇರ್ತಾನೆ ಬಟ್ ಈಗ ಕಮ್ ಬ್ಯಾಕ್ ಆದ್ರೂ ಖಂಡಿತವಾಗ್ಲು ಒಂದು ಅದ್ಭುತವಾದ ಪ್ರದರ್ಶನ ನನ್ಗನ್ಸಿದ್ ಮಟ್ಟಿಗೆ ಮಾರ್ಕ್ ಈಗ ಇವತ್ತಿನ ಸಿ ಎಸ್ ತಂಡಕ್ಕೆ ಎದುರಾಳಿ ಆಗ್ಬಲ್ರು ಅಂತ ಅನ್ಕೋತೀನಿ ಎಷ್ಟು ಚೆನ್ನಾಗಿತ್ತು ಲೈನ್ ಅಂಡ್ ಲೆಂತ್ ಒಂದ್ ಎರಡ್ ಮೂರ್ ಬೌಂಡ್ರಿ ಹೊಡಿಸ್ಕೊಂಡ್ರು ಅದನ್ನ ಬಿಟ್ರೆ ಅವ್ರು ರನ್ಗಳನ್ನೇ ಕೊಟ್ಟಿಲ್ಲ ಆ ಸ್ವಿಂಗ್ ನ ತುಂಬಾ ಚೆನ್ನಾಗಿದ್ರು ಅವ್ರು ಗೆಸ್ ಮಾಡಿದ್ರು ಬಟ್ ಆ ಲೆಂತ್ ನ ಗೆಸ್ ಮಾಡಕ್ ಆಗ್ಲಿಲ್ಲ ನೋಡಿ ಆ ಲೋಯರ್ ಲೆಂತ್ ಅಲ್ಲಿ ಇನ್ ಸ್ವಿಂಗ್ ಹಾಕೋದಿದಿಲ್ಲ ಇನ್ನ ಟ್ಯಾಲೆಂಟ್ ಪಾಡಿಲ್ರಿ ಆಕ್ಚುಲಿ ಆಕ್ಚುಲಿ ಫಿಫ್ಟಿ ಫಿಫ್ಟಿ ಕಾಂಪಿಟೇಷನ್ ಇತ್ತು ಅವ್ರೇನು ವಿಕೆಟ್ ತೆಗಿಯೋಕಿಂತ ಮುಂಚೆ ಫಿಫ್ಟಿ ಫಿಫ್ಟಿ ಕಾಂಪಿಟೇಷನ್ ಇತ್ತು ಏನು ಇವ್ರು ಎರಡು ವಿಕೆಟ್ ತೆಗದ್ರು ಅಟ್ಟರ್ ಫ್ಲಾಪ್ ಆಯ್ತು ದೈಲಿ ತಂಡ ಇನ್ ಗೆಲ್ಲೋದೇ ಇಲ್ಲ ಅಂತ ಕನ್ಫರ್ಮ್ ಕೂಡ ಆಯ್ತು ಅವ್ರ್ಗೆ ಒಂದ್ ಲೆಕ್ಕದಲ್ಲಿ ಮ್ಯಾಚ್ ಚೇಂಜ್ ಆಗಿದೆ ಮಾರ್ಕ್ ಉಟ್ಟಿಂದ ಇವತ್ತು ಕೂಡ ಅವ್ರ ಮೇಲೆ ಹೆಚ್ಚಿನ ಒಂದು ವಿಶ್ವಾಸ ಇದೆ ಇನ್ನು ಜಯದೇವ್ ಉನ್ನತ್ ಕಟ್ಟೋರ್ ಹೇಳೋದಂದ್ರೆ ಉನದ್ ಕಟ್ ಬಗ್ಗೆ ಪ್ರತಿ ಸರಿ ಹೋಪ್ ಒಂದ್ ಸ್ವಲ್ಪ ಇನ್ನು ಲೈನ್ ಲೆಂತ್ ಲೈನ್ ಹೆಚ್ಚಿನ ಗಮನ ಕೊಡಬೇಕು ಯಾರ್ಕರ್ ಹೆಚ್ಚುವ ಬದಲು ಅದನ್ನ ಸ್ಪಾಟ್ ಇದಾರೆ ಅದು ಅವರಿಗೆ ದೊಡ್ಡ ಮೈನಸ್ ಆಗ್ತಾ ಇರೋದು ರವಿ ವಿಷ್ಣು ತುಂಬಾ ಚೆನ್ನಾಗಿ ಬಾಲಿಂಗ್ ಆಗ್ತಾ ಇದಾರೆ ಅದ್ರಲ್ಲಿ ಡೌಟೇ ಇಲ್ಲ ಸ್ಪಿನ್ ವಿಭಾಗದಲ್ಲಿ ಅವರೇ ಪ್ರಮುಖ ಅಸ್ತ್ರ ಖಂಡಿತವಾಗ್ಲು ಇವತ್ತು ಕೂಡ ಎಂ ಎಸ್ ಧೋನಿ ತಂಡವನ್ನ ಕಟ್ಟಿ ಹಾಕೋದ್ರಲ್ಲಿ ಅವರು ಪ್ರಮುಖ ಪಾತ್ರವನ್ನ ವಹಿಸ್ತಾರೆ ಚಿದಂಬರಂ ಸ್ಟೇಡಿಯಂ ಈಗಾಗಲೇ ನಾಲ್ಕು ಟೈಮ್ ಚಾಂಪಿಯನ್ ಆದವರಿಗೆ ಹೋಮ್ ಪಿಚ್ ಇವತ್ತು ಅಲ್ಲಿನ ಸ್ಟಾರ್ ಪ್ಲೇಯರು ಗೇಮ್ ಚೇಂಜಿಂಗ್ ಪ್ಲೇಯರ್ನ ನೋಡಬೇಕು ಪಾಟೀಲ್ ಮೊನ್ನೆ ಕೂಡ ದುಬೈಗೆ ಹೈಯೆಸ್ಟ್ ಸಿಕ್ಸ್ ಮೀಟರ್ ಲೆವೆಲ್ ಅವರಿಗೆ ಪ್ರಶಸ್ತಿ ಕೊಟ್ಟರು ಯಾಕಂದ್ರೆ ಅದ್ಭುತವಾಗಿ ಬೌಲ್ಸರ್ ಗೆ ಸಿಕ್ಸ್ ಬಾರಿಸಿದ್ರು ಅವರು ಅಂತಹ ಅದ್ಭುತ ಬ್ಯಾಟ್ಸ್ಮನ್ ಕೂಡ ಹಿಟ್ಟರ್ ಕೂಡ ಇದಾರೆ ಅಲ್ಲಿ ಹಾಗಿದ್ರೆ ನಾವು ಚೆನ್ನೈಯಲ್ಲಿ ಯಾವೆಲ್ಲ ಗೇಮ್ ಚೇಂಜರ್ ಇದ್ದಾರೆ ಇವತ್ತು ಯಾರು ಮಾರಕ ಖಂಡಿತ ಹಾಗೇ ಆಗ್ತಾರೆ ಅನ್ನುವ ಪ್ಲೇಯರ್ ಬಗ್ಗೆ ನಾವು ತಿಳಿಸ್ತಾ ಇದ್ದೀವಿ ಆ ಒಂದು ಮಾಹಿತಿಯನ್ನು ಮಲ್ಲಿಕಾರ್ಜುನ್ ಪಾಟೀಲ್ ತಿಳಿಸ್ಕೊಡ್ತಾರೆ ಪಾಟೀಲ್ರೆ ಈಗ ನೀವು ಹೇಳೋ ಈ ಇಷ್ಟು ಹೆಸರುಗಳು ಗೇಮ್ ಚೇಂಜರ್ ಖಂಡಿತವಾಗ್ಲು ಯಾಕಂದ್ರೆ ಈ ನಾಲ್ಕು ಆಟಗಾರರು ಎದುರಾಳಿ ತಂಡ ಕಲೆ ಹಾಕಲಿ ಬೌಲಿಂಗ್ ಮಾಡಲಿ ಅವರನ್ನು ಕಟ್ಟಿ ಹಾಕುವ ಸಾಮರ್ಥ್ಯ ಇದೆ ಮೊದಲೇದಾಗಿ ಋತುರಾಜ್ ಗಾಯಕೌಡ ಪ್ರದರ್ಶನ ಮೊದಲನೇ ಮ್ಯಾಚ್ ನಮಗೆ ಗೊತ್ತಾಯ್ತು ಒಂದು ಪ್ರೆಷರ್ ಇಲ್ದೇನೆ ಕೌಂಟರ್ ಅಟ್ಯಾಕ್ ಮೂಲಕ ದೆಹಲಿ ತಂಡವನ್ನು ಒಂದ್ ಸ್ವಲ್ಪ ಸ್ಟ್ರಾಂಗ್ ಆಗಿ ಮಣಿಸಿದ್ರು ಅಂತ ಹೇಳ್ಬೋದು ಆಮೇಲೆ ಬೆನ್ ಸ್ಟೋಕ್ಸ್ ಬಗ್ಗೆ ಹೇಳೋದಾದ್ರೆ ಬೆನ್ ಸ್ಟೋಕ್ಸ್ ಖಂಡಿತವಾಗ್ಲೂ ಆಲ್ರೌಂಡರ್ ಆಟಗಾರ ಬೌಲಿಂಗ್ ಕಳೆದ ಬಾರಿ ಹಾಕಿಲ್ಲ ಬ್ಯಾಟಿಂಗ್ ವೈಫಲ್ಯತೆ ವೈಫಲ್ಯತೆಯನ್ನು ಹೊಂದಿದ್ರು ಬಟ್ ಅಲ್ಲಗಳೆಯುವಂತಹ ಆಟಗಾರ ಖಂಡಿತವಾಗ್ಲೂ ಅಲ್ಲ ಅಕಸ್ಮಾತ್ ಒಂದ್ ಸ್ವಲ್ಪ ಬ್ಯಾಟಿಂಗ್ ಬೌಲಿಂಗ್ ಹತ್ತಿದ್ರೆ ಎದುರಾಳಿ ತಂಡವನ್ನ ಇದನ್ನ ನನಗೂ ಒಂದು ಪ್ರಶ್ನೆ ಹಾಗೇನೆ ಕೆಲವರು ಬಹಳಷ್ಟು ಜನ ಕೇಳ್ತಾರೆ ಈಗ ನೋ ನೀವು ಬಿಗ್ ಹಿಟ್ಟರ್ ಅಲಿ ಎಲ್ಲ ಇದ್ರು ಮೋಯಿನಲ್ಲಿ ಅಲಿಯನ್ನ ತೆಗೆದು ನೀವು ನಮ್ಮ ಕೂಲ್ ಕ್ಯಾಪ್ಟನ್ ಗೇಮ್ ಚೇಂಜರ್ ಅಂತ ಹಾಕ್ತಿದ್ದೀರಾ ಯಾಕೆ ಕಾರಣಕ್ಕೆ ಹಾಕಿದಿರಾ ಮೋಹಿನ್ ಅಲಿ ಯಾಕಂದ್ರೆ ಒಂದು ಹತ್ತು ಹದಿನೈದು ಎರಡು ಸಿಕ್ಸ್ ಫೋರ್ ಕನ್ಸಿಡರ್ ಮಾಡಿರ ಅಥವಾ ಆ ಮೈಂಡ್ ಗೇಮ್ ಕೂಡ ಲೆಕ್ಕಕ್ಕೆ ಬರುತ್ತೆ ಅನ್ನೋದಕ್ಕೆ ಆಯ್ತಾ ಮೈಂಡ್ ಧೋನಿ ಅವ್ರನ್ನ ಅಲ್ಲಿಗಳ ಸಾಧ್ಯನೇ ಇಲ್ಲ ನಾವು ಬೆನ್ ಸ್ಟೋಕ್ಸ್ ಧೋನಿ ಇವ್ರು ಎಲ್ಲರೂ ಕೂಡ ಪ್ರಮುಖ ಬ್ಯಾಟ್ಸ್ಮನ್ ಬೌಲರ್ಗಳೇ ಬಟ್ ಈ ಆಟಗಾರಕ್ಕಿಂತ ಸಾಮರ್ಥ್ಯ ಅವ್ರದ್ದು ಅವ್ರಕಿಂತ ಒಂದು ಸ್ವಲ್ಪ ಹೆಚ್ಚಿಗೆ ಇದೆ ಒಂದು ತೂಕದಲ್ಲಿ ನೋಡ್ಕೊಂಡು ಹೋದ್ರೆ ಈ ನೋಡಿ ಈ ನಾಲ್ಕು ಆಟಗಾರನ ಬಿಟ್ಟು ಮೊಯಿನ್ ಅಲ್ಲಿ ಇವ್ರಕಿಂತ ಸ್ಟ್ರಾಂಗ್ ಅಂತ ನಮ್ಗೆ ಹೇಳೋದಕ್ಕೆ ಸಾಧ್ಯನೇ ಇಲ್ಲ ಯಾಕಂದ್ರೆ ಪ್ರತಿಯೊಂದು ಪಂದ್ಯದಲ್ಲೂ ಕೂಡ ಸೇಮ್ ಪ್ರದರ್ಶನ ಇರೋದಿಲ್ಲ ಒಂದೊಂದ್ಸರಿ ತುಂಬಾನೇ ವೈಫಲ್ಯತೆ ಬೌಲಿಂಗ್ ನಲ್ಲಿ ತುಂಬಾ ವೈಫಲ್ಯತೆ ಒಂಥರ ಬ್ಯಾಟಿಂಗ್ ನಲ್ಲಿ ಒಂದ್ ಸ್ವಲ್ಪ ಕೈ ಹಿಡಿದ್ರು ಕೂಡ ಜಡೇಜಾ ಅವರ ಬಗ್ಗೆ ನಿಮಗೆ ಗೊತ್ತಿದೆ ಆಲ್ರೌಂಡರ್ ಆಟಗಾರ ಅವರು ಒಂದು ಫೀಲ್ಡಿಂಗ್ ಇಂದನು ಕೂಡ ಹತ್ತನ್ ರನ್ಗಳು ಉಳಿತಾವೆ ಆಮೇಲೆ ಧೋನಿ ಅವರ ಸ್ಟ್ರಾಟಜಿ ಎಲ್ಲಿ ಹೆಲ್ಪ್ ಆಗಲ್ಲ ಇವತ್ತಿನ ಇರುವ ಮಾಹಿತಿ ಪ್ರಕಾರ ವೀಕ್ಷಕರೇ ಸಾಕಷ್ಟು ಇವತ್ತು ಮಿಂಚುವ ಸಾಧ್ಯತೆ ಜಾಸ್ತಿ ಇದೆ ಸ್ಯಾಂಟರ್ ಮತ್ತೆ ಜಡೇಜಾ ಅಂತ ಹೇಳ್ತಾರೆ ಯಾಕಂದ್ರೆ ಅಲ್ಲಿ ಸಾಕಷ್ಟು ಆಡಿದ ಅನುಭವ ಅವರಿಗಿದೆ ಅಂತ ಜೊತೆಗೆ ಆ ಫಾರಿನರ್ ಓಪನರ್ ಮೇಲೆ ನಮ್ಮ ಕೂಲ್ ಕ್ಯಾಪ್ಟನ್ ಏನಿರೋ ಧೋನಿ ಅವಕಾಶಗಳನ್ನು ಕೊಡ್ತಾರೆ ಎಲ್ಲ ಸೀಸನ್ ಅಲ್ಲೂ ಓಪನಿಂಗ್ ಎಷ್ಟೇ ಪ್ಲಾಕ್ ಹೋಗ್ಲಿ ಐದೈದು ಪಂದ್ಯಗಳು ಹೋಗ್ಲಿ ಆಡಿಸ್ತಾನೆ ಅಂದ್ರೆ ಒಂದು ಪಂದ್ಯದಲ್ಲಿ ಹೇಳ್ತಾರೆ ಅಲ್ಲಿಂದ ತಪ್ಪು ಸಾಧ್ಯ ಅಂತ ಇವತ್ತು ಕಾನ್ವೆ ಅವಕಾಶಗಳನ್ನು ಕೊಡ್ತಾರೆ ಇನ್ನೊಂದು ಮ್ಯಾಚ್ಗೂ ಆ ಭರವಸೆಯಿಂದ ಒಬ್ಬ ಆಟಗಾರನಿಂದ ಏನನ್ನು ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಸಾಧ್ಯ ಪಟ್ಟಿಲ್ಲ ಒಂದು ಧೋನಿ ಅವರ ಸ್ಟ್ರಾಟರ್ಜಿ ಅದು ತುಂಬಾನೇ ಯೂಸ್ ಆಗಿದೆ ನೋಡಿ ಎರಡ್ ಸಾವಿರದ ಹನ್ನೊಂದರ ವಿಶ್ವಕಪ್ ನಲ್ಲೂ ಕೂಡ ಹೆಚ್ಚಿನ ಬದಲಾವಣೆ ಮಾಡಲಿಲ್ಲ ಅವರು ತುಂಬಾ ಆಟ ಆಟಗಾರರು ಐ ನಾವು ಹೊಂದಿದ್ರು ಕೂಡ ಹೆಚ್ಚಿನ ಬದಲಾವಣೆ ಮಾಡಲಿಲ್ಲ ಅದೇ ಕಪ್ ಗೆಲ್ಲೋದಕ್ಕೆ ದಾರಿ ಆಯಿತು ಒಬ್ಬ ಆಟಗಾರನಿಗೆ ಓಕೆ ಪ್ರೆಷರ್ ಇರುತ್ತೆ ಪ್ರಮುಖ ಆಟಗಾರ ಒಂದು ಎರಡು ಸರಿ ಎಡವಿದ್ರೆ ಆತನಿಗೆ ತಿದ್ದಿಕೊಳ್ಳುವಂತಹ ಒಂದು ಚಾನ್ಸಸ್ ಜಾಸ್ತಿ ಇರುತ್ತೆ ಕಾಣುವೆ ನನ್ನ ಪ್ರಕಾರ ಖಂಡಿತವಾಗ್ಲೂ ಅವರು ಬದಲು ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಯಾಕಂದ್ರೆ ನ್ಯೂಜಿಲೆಂಡ್ ಆಟಗಾರ ಹೊಡಿಬಡಿ ಅದರಲ್ಲೂ ಕೂಡ ಋತುರಾಜ್ ಗಾಯಕವಾಡ ಜೊತೆ ಜಸ್ಟ್ ಒಂದು ಸೆವೆನ್ ಅವರ್ಸ್ ನಿಂತ್ಕೊಂಡ್ರೆ ಸಾಕಿ ಅವರು ಒಂದು ದೊಡ್ಡ ಸ್ಕೋರ್ ಬರೋದ್ರಲ್ಲಿ ಗ್ಯಾರಂಟಿ ಇರುತ್ತೆ ಅದನ್ನ ಬಿಟ್ಟರೆ ಬೇರೆ ಯಾರನ್ನೂ ಕೂರಿಸುವಂತಹ ಚಾನ್ಸ್ ಚಾನ್ಸಸ್ ಇಲ್ಲವೇ ಇಲ್ಲ ಸ್ಯಾಂಟ್ನರ್ ಕೂಡ ಅದ್ಭುತವಾಗಿ ಆಟ ಆಡ್ತಾರೆ ಲೆಫ್ಟ್ ಹ್ಯಾಂಡ್ ಸ್ಪಿನ್ ಬೌಲರು ತುಂಬಾ ಚೆನ್ನಾಗಿ ಆಡ್ತಾ ಇದ್ದಾರೆ ನನಗೆ ಅನಿಸಿದ ಮಟ್ಟಿಗೆ ನಿಮಗೆ ಒಂದು ಬ್ಯಾಟಿಂಗ್ ಲೈನ್ ಬ್ಯಾಟ್ಸ್ಮನ್ ಮತ್ತೆ ಬೌಲರ್ ಅಂತ ಒಂದು ಗ್ರಾಫಿಕ್ಸಲ್ಲಿ ತೋರಿಸ್ತಾ ಬರ್ತಾರೆ ಮ್ಯಾಚ್ಕಿನ್ನ ಮೊದಲೇ ಅದು ನೋಡಿದ್ರೆ ಭಯ ಆಗಿಬಿಡುತ್ತೆ ಎಲ್ಲಿವರೆಗೂ ಅಂತ ಹೇಳಿದ್ರೆ ಜಸ್ಟ್ ರಾಜವರ್ಧನ್ ಬರೋವರೆಗೂನು ಒಂಬತ್ತು ಜನ ಬ್ಯಾಟ್ಸ್ಮನ್ ಇದಾರೆ ಯಾರು ವಿಕೆಟ್ ತೆಗೆದ್ರು ಲಾಭ ಪಡ್ಕೊಂತೀವಿ ಅಂತ ಹೇಳಕ್ ಖಂಡಿತ ಇನ್ನು ವೀಕ್ಷಕರ ನಾವು ಇದೊಂದೇ ತಂಡದ ಗೇಮ್ ಚೇಂಜರ್ ನೋಡಿ ಬಲ ಸೇಮ್ ಇದೆ ಅಂತಲ್ಲ ನಾವು ಏನ್ ಕಮ್ಮಿ ಇಲ್ಲ ಅನ್ನೋ ಲೈನ್ ರೇಂಜ್ಗೆ ಲಕ್ನೋದಲ್ಲೂ ಕೂಡ ಗೇಮ್ ಚೇಂಜಿಂಗ್ ಪ್ಲೇಯರ್ಸ್ ಇದ್ದಾರೆ ಹಾಗಾದ್ರೆ ಲಕ್ನೋದಲ್ಲಿ ಯಾರು ಗೇಮ್ ಚೇಂಜಿಂಗ್ ಪ್ಲೇಯರ್ಸ್ ಅಂತ ಪಾಟೀಲ್ ಹೇಳ್ತಾ ಹೋಗ್ತಾರೆ ಲಕ್ನೋದಲ್ಲಿ ಈಗಾಗ್ಲೇನೆ ಮಿಂಚಿದ ಸ್ಟಾರ್ ಪ್ಲೇಯರ್ ಕಳೆದ ಪಂದ್ಯದಲ್ಲಿ ಅವರು ಒಬ್ಬರು ಗೇಮ್ ಚೇಂಜರ್ ಆಗ್ತಾರೆ ಪಾಟೀಲ್ ಮಿಕ್ಕವರ ಬಗ್ಗೆ ಮಾಹಿತಿ ಹೇಳ್ತಾರೆ ಮೊದಲೇದಾಗಿ ನಾನು ಅವತ್ತೇ ಹೇಳ್ದಂಗೆ ಎಲ್ ಎಸ್ ಜಿಯಲ್ಲಿ ಈಗ ಈ ಪಟ್ಟಿ ನಾವು ಬದಲು ಮಾಡ್ಕೊಂಡಿದ್ದೀವಿ ಕಳೆದ ಪಂದ್ಯದಲ್ಲೇ ನಾವು ಚೇಂಜ್ ಇತ್ತು ಬಟ್ ಈ ಪಂದ್ಯದಲ್ಲೇ ನಾವು ಚೇಂಜ್ ಮಾಡ್ಕೊಂಡಿದ್ದೀನಿ ಕೈಲ್ ಮಾಯರ್ಸ್ ಈಗ ಒಬ್ಬ ಸೂಪರ್ ಸ್ಟಾರ್ ಆಗಿ ಎಂಟ್ರಿ ಕೊಟ್ಟಿದ್ದಾರೆ ಕೈಲ್ ಮಾಯರ್ಸ್ ಅದ್ಭುತವಾದಂತಹ ಆಟಗಾರ ಇನ್ನು ನಿಕೋಲಸ್ ಪುರನ್ ಮಾರ್ಕ್ ವುಡ್ ಅವೇಶ್ ಖಾನ್ ಈ ನಾಲ್ಕು ಆಟಗಾರರು ಖಂಡಿತವಾಗ್ಲೂ ಗೇಮ್ ಚೇಂಜರ್ಸ್ ಆಗ್ತಾರೆ ಅಕಸ್ಮಾತ್ ಆಗಿ ಒಂದ್ಸರಿ ನೀವೇನಾದ್ರೂ ಜೀವದಾನ ಕೊಟ್ರೆ ಅಥವಾ ಲೂಸ್ ಬಾಲ್ ಇಂದ ಇವ್ರನ್ನ ವಿಕೆಟ್ ತೆಗಿತೀನಿ ಅಂದರೆ ಕೆಎಲ್ ಎಲ್ ಮಾಯರ್ಸ್ ಕಡೆಯಿಂದ ಆಗೋದೆಲ್ಲ ದೊಡ್ಡ ಬಿಗ್ ಹೀಟರ್ ಆಗ್ತಾರೆ ನಿಕೋಲಸ್ ಪೂರನ್ ಎಂತಹದ್ದೇ ತಂಡದ ಮೊತ್ತ ಇರಲಿ ಕೂಡ ಬಿಗ್ ಹಿಟ್ಗಳ ಮೂಲಕ ತಂಡವನ್ನ ಒಂದು ಸುರಕ್ಷಿತ ಸ್ಥಳಕ್ಕೆ ಕರ್ಕೊಂಡು ಹೋಗ್ತಾರೆ ಇನ್ನು ಅವೇಶ್ ಖಾನ್ ಅದ್ಭುತವಾದಂತಹ ಬೌಲಿಂಗ್ ಲೈನ್ ಆ್ಯಂಡ್ ಲೆಂತ್ ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಂದ್ರೆ ಈ ಬಾರಿ ಕಪ್ ಗೆಲ್ಲೋದಕ್ಕೆ ಇವ್ರು ಕಪ್ ಗೆದ್ರೆ ಇವನ ಆಗೋ ಒಂದು ಕೊಡುಗೆ ತುಂಬಾ ಚೆನ್ನಾಗಿರುತ್ತೆ ಇನ್ನು ಮಾರ್ಕುಡ್ ಲೈನ್ ಆ್ಯಂಡ್ ಲೆಂತ್ ಜೊತೆಗೆ ಸ್ವಿಂಗ್ಗಳು ಎಂತ ಸ್ವಿಂಗ್ ಅಪ್ಪ ಕಳೆದ ಪಂದ್ಯದಲ್ಲಿ ನಾವು ನೋಡಿದರೋ ಪ್ರಕಾರ ಈತ ಈ ತಂಡದ ಪ್ರಮುಖ ದಾಳಿಕೋರ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಈ ನಾಲ್ಕು ಆಟಗಾರರು ಈ ತಂಡ ಏನಾದರೂ ಸೆಮಿಫೈನಲ್ ಫೈನ್ ಫೈನಲ್ ಹಂತಕ್ಕೆ ಹೋಗಬೇಕು ಅಂದ್ರೆ ಈ ನಾಲ್ಕು ಆಟಗಾರರ ಕೊಡುಗೆ ತುಂಬಾ ಬೇಕೇ ಬೇಕಾಗತ್ತೆ ಲೈಟಾಗಿ ಇಂಜುರಿ ಆಗಿತ್ತು ಕೊನೆ ಪಂದ್ಯದಲ್ಲಿ ಕೂಡ ಹೋಗ್ತಾರೆ ಬೆರಳಿ ಗಾಯ ಆಯ್ತು ಅಂತ ಲೈಟ್ ಅದೇನು ದೊಡ್ಡ ಇಂಜುರಿ ಅಲ್ಲ ಅಂತ ಈಗಾಗಲೇ ಆಡಳಿತ ಮಂಡಳಿ ಹೇಳಿದೆ ಅಂತ ಸಣ್ಣ ಪುಟ್ಟ ಗಾಯಗಳು ಖಂಡಿತವಾಗ್ಲು ಇವರು ಮಾಡ್ಕೊಂಡಿರ್ತಾರೆ ಕೆಲವೊಬ್ರು ನನಗನ್ಸಿದ ಮಟ್ಟಿಗೆ ನಾಲ್ಕೈದು ಮೂಳೆಗಳನ್ನೇ ಮುರ್ಕೊಂಡ್ರು ಮತ್ತೆ ಬಂದೇ ಕಂಬ್ಯಾಕ್ ಆಗ್ತಾರೆ ಒಂದಂತ ನಿಜ ಅಷ್ಟೊಂದ್ ದೊಡ್ಡ ಗಾಯ ಏನಾಗಿಲ್ಲ ಮಾರ್ಕೋಟಿಗೆ ಖಂಡಿತವಾಗ್ಲು ಇವತ್ತು ಆಡೇ ಆಡ್ತಾರೆ ಅಂತ ಅನ್ಸುತ್ತೆ ಪ್ರೇಮ್ ಇನ್ನೊಂದು ಕಡೆಗೆ ಪಾಟೀಲ್ ನಾವು ಪಿಚ್ಚಿನ ಗತಿಯನ್ನು ಕೂಡ ನೋಡ್ತಾ ಹೋಗಬೇಕಾಗುತ್ತೆ ಈಗ ತವರಿನ ಅಡ್ವಾಂಟೇಜ್ ಪಡಲಿಕ್ಕೆ ರೆಡಿಯಾಗಿರುವಂಥ ಕ್ಯಾಪ್ಟನ್ ಕೂಲ್ ಬಳಗಕ್ಕೆ ಎಮ್ ಎ ಚಿದಂಬರಂ ಸ್ಟೇಡಿಯಂನಲ್ಲಿ ಇವತ್ತಿನ ಪಿಚ್ ಯಾವ ತಿರುವನ್ನ ಪಡೆದುಕೊಳ್ಳುತ್ತೆ ಆ ಪಿಚ್ಚಿನ ಜೊತೆಗೆ ಟಾಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಏನಂದ್ರೆ ಟಾಸ್ ಇಂಪಾರ್ಟೆಂಟ್ ಅಂತ ಹೇಳಕ್ಕೆ ಆಗಲ್ಲ ಟಾಸ್ ವಿನ್ ಆದಮೇಲೆ ತಂಡದ ಒಂದು ಅನೌನ್ಸ್ಮೆಂಟ್ ನಡೆಯೋದ್ರಿಂದ ಅದು ಇಂಪಾರ್ಟೆಂಟ್ ಆಗದೇ ಹೋದ್ರು ಕೂಡ ಈ ಎಮರ್ಜಿಂಗ್ ಪ್ಲೇಯರ್ ಏನು ಗೇಮ್ ಚೇಂಜರ್ಸ್ ಪ್ಲೇಯರ್ಸ್ ಇದಾರೆ ಅವ್ರನ್ನ ತೆಗೆದುಕೊಳ್ಳಿಕ್ಕೆ ಹೆಲ್ಪ್ ಆಗತ್ತಲ್ಲ ಪಾಟೀಲ್ ಹಾಗಾಗಿ ಇಂಪಾರ್ಟೆಂಟ್ ಜೊತೆಗೆ ಪಿಚ್ಚಿನ ಚಿತ್ರಣ ಯಾವ ರೀತಿ ಇರಲಿದೆ ಇವತ್ತು ಒಂದು ಇವತ್ತಿನ ಪಿಚ್ ಬ್ಯಾಟ್ಸ್ಮನ್ಗಳಿಗೆ ಸ್ವರ್ಗ ಆಗುತ್ತೆ ಒಂದು ಗಳು ತುಂಬಾ ಕಷ್ಟ ಈ ಪಿಚ್ಚು ಯಾಕಂದರೆ ಸಮುದ್ರದ ದಡದಲ್ಲಿ ಬೇರೆ ಈ ಒಂದು ಇರೋದ್ರಿಂದ ಒಂದು ಸ್ವಲ್ಪ ಗಳು ತುಂಬ ಬೆವರು ಎಳೆಯೋದು ಒಂದು ಸ್ವಲ್ಪ ಸುಸ್ತಾಗೋ ಥರ ಆಗೋದು ಅಷ್ಟು ವೇಗ ಪಡ್ಕೊಳ್ಳಲ್ಲ ಅಂದರೆ ಪಿಚ್ಚು ಅಷ್ಟು ವೇಗಗಳಿಗೆ ಹೆಲ್ಪ್ ಆಗೋಲ್ಲ ಸ್ಪಿನ್ನರ್ಗಳು ಒಂದು ಸ್ವಲ್ಪ ಮಿಂಚ್ಬೋದು ಇವತ್ತು ಸಾಯಂಟ್ನಾರು ಆಗಿರ್ಬೋದು ಬಿಷ್ಣು ಆಗಿರ್ಬೋದು ಇವ್ರಿಗೆ ಒಂದು ಸ್ವಲ್ಪ ಚಾನ್ಸ್ ಇದೆ ಆ ಜೊತೆಗೆ ನಮಗೆ ಯಾರು ಜಡೇಜಾ ಮೊಯಿನಲ್ಲಿ ಇವರು ಕೂಡ ಒಂದು ಸ್ವಲ್ಪ ಮಿಂಚು ಹರಿಸ್ಬೋದು ಬಟ್ ಒಂದಂತೂ ನಿಜ ಬಟ್ ಇವತ್ತಿನ ಪಂದ್ಯದಲ್ಲಿ ಒನ್ ರನ್ ಆಗೇ ಆಗುತ್ತೆ ಈ ಒಂದು ಚಿದಂಬರಂ ಪಿಚ್ ನಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ತಂಡಕ್ಕೆ ಒಂದು ಸ್ವಲ್ಪ ಅನುಕೂಲ ಎರಡನೇ ಸ್ವಲ್ಪ ಆಗೋದ್ರಿಂದ ಇಬ್ಬನ್ನಿ ಬೀಳೋದ್ರಿಂದ ಎರಡನೇ ಏನು ಇನ್ನಿಂಗ್ಸ್ ಆಡುವಂತಹ ತಂಡ ಈಸಿಯಾಗಿ ಚೇಸ್ ಮಾಡಬಹುದು ಅಂತ ಅನ್ಕೋತೀನಿ ಇವತ್ತಿನ ಪಂದ್ಯಗಳು ಟಾಸ್ ಗೆದ್ರೆ ಚೇಂಜಿಂಗ್ ತೆಗೆದುಕೊಂಡ್ರೆ ನೆರವಾಗದ್ರ ಜೊತೆಗೆ ಇವತ್ತು ಒಂದಿಷ್ಟು ಬೌಲಿಂಗ್ ವೈಫಲ್ಯವನ್ನ ಅಷ್ಟೇ ಸರಿ ಮಾಡಿಕೊಂಡ್ರೆ ಬಳಗ ತವರಿಂದಡ್ವಾಂಟೇಜ್ ಪಡೆದುಕೊಳ್ಳಬಹುದು ಅಥವಾ ಕಳೆದ ಬಾರಿ ನಮಗೆ ಅಂಬಿ ರಾಯ್ಡು ಕೂಡ ಫ್ಲಾಪ್ ಆದ್ರು ಅಲ್ಲಿಂದ ಜಡೇಜಾ ಬಂದ್ರು ಜಡೇಜಾ ಯಾಕಂದ್ರೆ ಟೂ ಹಂಡ್ರೆಡ್ ಪ್ಲಸ್ ರನ್ ಒಂದ್ ಕಡೆಗೆ ಅವ್ರು ಕಮ್ಮಿ ಮಾಡಿದ್ರು ಅವ್ರದ್ದು ಜವಾಬ್ದಾರಿ ಇದೆ ಎಲ್ಲೆಲ್ಲಿ ಮೈನಸ್ ಅನ್ನ ಮಾತ್ರ ಗೆಲ್ಲಿಕ್ ಸಾಧ್ಯ ಪಡಲಿಲ್ಲ ಒಂದು ಬ್ಯಾಟಿಂಗ್ ವಿಭಾಗದಲ್ಲಿ ತುಂಬಾನೇ ಮೈನಸ್ ಇದೆ ಈ ತಂಡಕ್ಕೆ ಒಂದು ಆ ಒಂದು ಆತ್ಮವಿಶ್ವಾಸ ಇಲ್ಲದೆ ಇರೋದೇ ಈ ತಂಡಕ್ಕೆ ಒಂದು ದೊಡ್ಡ ಮೈನಸ್ ಒಂದು ಋತುರಾಜ್ ಗಾಯಕ್ವಾಡ್ರನ್ನ ಹೊರತುಪಡಿಸಿ ಯಾವೊಬ್ಬ ಆಟಗಾರರು ಕೂಡ ಅಂತ ಒಂದು ದೊಡ್ಡ ಪ್ರದರ್ಶನ ನೀಡಲಿಲ್ಲ ಮೊದಲೇದಾಗಿ ಡೇವೆನ್ ಕಾನ್ವೆ ಬಗ್ಗೆ ತುಂಬಾನೇ ಹೋಪ್ ಇದೆ ಯಾಕಂದ್ರೆ ಸಿ ಎಸ್ ಕೆ ಅಂತ ಅಂದ್ರೆ ಓಪನಿಂಗ್ ಬ್ಯಾಟ್ಸ್ಮನ್ಗಳನ್ನೇ ಜಾಸ್ತಿ ಅವಲಂಬಿತ ನಾವು ಸಾಕಷ್ಟು ಜನರು ನೋಡಿದ್ವಿ ವ್ಯಾಟ್ಸನ್ ಆಗಿರ್ಬೋದು ನಮ್ಮ ಆರ್ ಸಿ ಬಿ ಕ್ಯಾಪ್ಟನ್ ಆಗಿರ್ಬೋದು ಇವರೆಲ್ಲ ಅಲ್ಲಿಂದ ಆಟಗಾರ ಇದ್ದಾಗ ಒಂದ್ ಸ್ವಲ್ಪ ಡೆವನ್ ಕಾನ್ವೆ ಮಿಂಚಲೇಬೇಕಾಗತ್ತೆ ಇನ್ನು ಮೋಹಿನಲ್ಲಿ ಬ್ಯಾಟಿಂಗ್ ನಲ್ಲಿ ಬೌಲಿಂಗ್ ನಲ್ಲಿ ಒಂದ್ ಸ್ವಲ್ಪ ಪ್ರದರ್ಶನ ಬರಬೇಕು ಕಳೆದ ಬಾರಿ ಅಂತ ಏನು ಬೌಲಿಂಗ್ ಕೂಡ ಹಾಕಿರ್ಲಿಲ್ಲ ಅವರು ಬೆನ್ ಸ್ಟೋಕ್ಸ್ ಯಾಕೆ ಕೊಟ್ಟಿಲ್ಲ ಅದೊಂದು ದೊಡ್ಡ ಎಕ್ಸ್ ಪ್ರಶ್ನೆ ಇದೆ ಬಟ್ ಧೋನಿ ಅವರ ಸ್ಟ್ರಾಟಜಿ ಏನು ಗೊತ್ತಿಲ್ಲ ಬಟ್ ಇವತ್ತಿನ ಪಂದ್ಯದಲ್ಲಿ ಆಡಬೇಕು ಪ್ರಮುಖವಾಗಿ ಈ ಒಬ್ಬ ಬಗ್ಗೆ ಅಂಬತಿ ರಾಯ್ಡು ಯಾಕೆ ಪದೇ ಪದೇ ಅವಕಾಶ ಕೊಡ್ತಾ ಇದ್ದಾರೆ ನಂಬಿಕಾಸ್ಥ ಆಟಗಾರ ಇವತ್ತಿನ ಪಂದ್ಯದಲ್ಲಿ ಮಿಂಚಲೇಬೇಕಾದಂತಹ ಅನಿವಾರ್ಯತೆ ನಿವಾರ್ಯತೆ ಇದೆ ರಾಯ್ ಇನ್ನು ರವೀಂದ್ರ ಜಡೇಜಾ ಅವ್ರ ಬಗ್ಗೆ ಏನು ಹೇಳೋದಿಲ್ಲ ಖಂಡಿತವಾಗ್ಲೂ ಮಾಡೇ ಮಾಡ್ತಾರೆ ಶಿವಮ್ ದುಬೆ ತುಂಬಾ ಸ್ಲೋ ಆಗಿ ಆಟ ಆಡಿದ್ರು ಅನ್ಸುತ್ತೆ ಕಳೆದ ಪಂದ್ಯದಲ್ಲಿ ಅದೇ ದೊಡ್ಡ ಒಂದು ಇಪ್ಪತ್ತೈದನೇ ಬಾಲ್ನ ಮಿಸ್ ಮಾಡಿಕೊಂಡು ಒಂದ್ ಎರಡು ಹಿಟ್ ಮಾಡ್ಕೊಂಡು ಹಂಡ್ರೆಡ್ ಸ್ಟ್ರೈಕ್ ರೇಟ್ ಇಟ್ಕೊಂಡು ಹೋಗೋದು ತುಂಬಾನೇ ಕಷ್ಟ ಆಗುತ್ತೆ ಬಟ್ ಶಿವಮ್ ದುಬೆ ಬದಲಿಗೆ ಬೇರೆ ಯಾರನ್ನಾದ್ರೂ ಆಟಗಾರನ ಆಡಸ್ತಾರ ಅಥವಾ ಫಿನಿಷರ್ ಅಂತ ಅವ್ರನ್ನೇ ಇಟ್ಕೋತಾರ ನೋಡಬೇಕು ಧೋನಿ ಅವ್ರ ಬಗ್ಗೆ ನೀವು ಧೋನಿ ಅವ್ರ ಬ್ಯಾಟಿಂಗ್ ಆಡದಿದ್ರು ಪರವಾಗಿಲ್ಲ ಆತ ಕ್ಯಾಪ್ಟನ್ ನೀವೆಲ್ಲ ಧೋನಿ ಅವರ ಜೊತೆಗೆ ಸ್ಟಿಫನ್ ಪ್ಲೇಮಿಂಗ್ ಕೂಡ ಅಲ್ಲೇ ಇದ್ದಾರೆ ಕೂಡ ಕ್ರಿಕೆಟ್ ಜಗತ್ತು ಕಂಡ ಅತ್ಯುತ್ತಮ ಮತ್ತು ಸುದೀರ್ಘ ದಿನಗಳ ಕಾಲ ನಾಯಕರಾದಂತಹ ನ್ಯೂಜಿಲೆಂಡ್ ಪ್ರತಿಮಾ ಪ್ರತಿಭೆ ಕೂಡ ಅವರು ಪಾಟೀಲ್ ನಮ್ಮ ಬಹಳ ಅಷ್ಟು ನಿರೀಕ್ಷೆ ಇರುವಂತಹ ನಮ್ಮ ಈ ಒಂದು ಐ ಪಿ ಎಲ್ ಕಿಕ್ ಏನಿದೆ ಇದಕ್ಕೆ ಕಾಯುವ ಪ್ರೇಕ್ಷಕರಲ್ಲಿ ಕೊನೆಗೆ ಪಂದ್ಯ ಯಾರು ಗೆಲ್ತಾರೆ ಅನ್ನುವ ನಿರೀಕ್ಷೆಯನ್ನ ತಿಳ್ಕೊಳ್ಲಿಕ್ಕೆ ಸಾಕಷ್ಟು ಜನ ಕಾಯ್ತಾ ಇರ್ತಾರೆ ಅವ್ರಿಗೆಲ್ಲರಿಗೂ ನಾವು ಇಷ್ಟು ದಿನ ನಡೆದ ಪಂದ್ಯಗಳ ವಿವರಣೆಯಲ್ಲಿ ಯಾರು ಗೆಲ್ತಾರೆ ಅನ್ನುವ ಮಾಹಿತಿ ನಿಜಕ್ಕೂ ಸತ್ಯ ಆಗಿದೆ ಹಾಗಾಗಿ ಇವತ್ತು ಕೂಡ ಅದೇ ಕಾರಣಕ್ಕೆ ಕಾಯ್ತಾ ಇರ್ತಾರೆ ಬಟ್ ಅಲ್ಲಿ ಇವತ್ತು ಯಾವ ತಂಡ ಗೆಲ್ಲತ್ತೆ ಮತ್ತು ಯಾವ ಯಾವ ಕಾರಣಕ್ಕಾಗಿ ಅಂತ ಸ್ಪಷ್ಟಪಡಿಸ್ಬಿಡಿ ಮೊದಲೇದಾಗಿ ನಾವು ಎಲ್ ಎಸ್ ಸಿ ತಂಡ ಯಾಕೆ ಸ್ಟ್ರಾಂಗು ಅಂತ ಹೇಳ್ಬಿಡ್ತೀವಿ ನಿಮಗೆ ಬ್ಯಾಟ್ ಬ್ಯಾಟಿಂಗ್ ವಿಭಾಗದಲ್ಲಿ ತುಂಬಾನೇ ಬಲಾಢ್ಯ ಆಟಗಾರರಿದ್ದಾರೆ ಕೆ ಎಲ್ ರಾಹುಲ್ ಏನಾದರೂ ಮರಳಿ ಬಂದ್ಬಿಟ್ರೆ ಏನಾದರೂ ಫಾರ್ಮ್ ಮಾಡಿದರೆ ಒಂದು ದೊಡ್ಡ ಸ್ಕೋರ್ ಆಗೋದ್ರಲ್ಲಿ ಡೌಟ್ ಇಲ್ಲ ಸೆಕೆಂಡ್ ಇನ್ನಿಂಗ್ಸ್ ಬಂದರೂ ಕೂಡ ಚೇಜ್ ಆಗೋದ್ರಲ್ಲಿ ಡೌಟ್ ಇಲ್ಲ ಬಟ್ ಇವತ್ತಿನ ಪಂದ್ಯದಲ್ಲಿ ಸಿ ಎಸ್ ಕೆ ಗೆಲುವನ್ನು ಸಾಧಿಸುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಅಂಕಿಅಂಶಗಳ ಪ್ರಕಾರ ನಾನು ಹೇಳ್ತೀನಿ ಯಾಕಂದರೆ ಸಿ ಎಸ್ ಕೆ ತಂಡದ ಹನ್ನೊಂದು ಆಟಗಾರರು ಕೂಡ ಬ್ಯಾಟಿಂಗನ್ನು ಮಾಡಬಲ್ಲರು ಅದರಲ್ಲೂ ಕೂಡ ತವರಿನ ಅಡ್ವಾಂಟೇಜ್ ಸಿ ಎಸ್ ಕೆ ತಂಡಕ್ಕೆ ಜಾಸ್ತಿ ಇದೆ ಇವತ್ತು ನನಗನ್ಸಿದ ಮಟ್ಟಿಗೆ ಧೋನಿ ನಾಯಕತ್ವ ಒಂದು ಸ್ವಲ್ಪ ಲಕ್ಕಿ ಟಾಸ್ ಕೂಡ ಗೆಲುವು ನಾನು ಟಾಸ್ ಬಗ್ಗೆ ನಾವು ಪ್ರೊಡಕ್ಷನ್ ಅದೇ ಪ್ರಕಾರ ಟಾಸ್ ಅವರೇ ಗೆದ್ದು ಆಯ್ಕೆ ಖಂಡಿತವಾಗ್ಲೂ ಈ ತಂಡಕ್ಕೆ ಲಾಭ ಆಗುತ್ತೆ ಗಾಯಕ್ವಾಡ್ ಜೊತೆಗೆ ಬೆನ್ ಸ್ಟೋಕ್ಸ್ ಅಂಬತಿ ರಾಯ್ಡು ರವೀಂದ್ರ ಜಡೇಜಾ ಶಿವಮ್ ದುಬೆ ಈ ನಾಲ್ಕು ಐದು ಆಟಗಾರರು ಇವತ್ತು ಹರಿಸ್ತಾರೆ ಅಂತ ನಾನು ಅನ್ಕೋತೀನಿ ಓಪನಿಂಗ್ ಅಲ್ಲಿ ಡೆವೆನ್ ಕಾನ್ವೆ ಏನಾದ್ರೂ ಬಿಗ್ ಹಿಟ್ ಮೂಲಕ ದೊಡ್ಡ ರನ್ ಅನ್ನ ಕಲೆ ಹಾಕಿದ್ರೆ ಆ ತಂಡಕ್ಕೆ ಪ್ಲಸ್ ಪಾಯಿಂಟ್ ಆಗುತ್ತೆ ಖಂಡಿತವಾಗ್ಲೂ ಇವತ್ತು ಸಿ ಎಸ್ ತಂಡ ವಿನ್ ಆಗುತ್ತೆ ಯು ಇಷ್ಟು ಕಾರಣಗಳ ಸಮೇತ ಒಂದು ತಂಡ ಗೆಲ್ಲದೆ ಏಕೈಕಿ ಏಕಾಏಕಿ ತಂಡ ಇವತ್ತು ಅಂತ ಹೇಳೋದು ಬೇರೆ ಈ ಅಂಶಗಳು ಮತ್ತು ಪಿಚ್ ಆಧಾರದ ಮೇಲೆ ಹೇಳೋದ್ರಿಂದ ನೀವು ಹೇಳತಕ್ಕಂಥ ಮಾತು ಸತ್ಯ ಆಗ್ತದೆ ಇವತ್ತು ಕೂಡ ಸಿ ಎಸ್ ಗೆ ತವರಿನ ಅಡ್ವಾಂಟೇಜ್ ಪಡೆಯುತ್ತೆ ಅಂತ ಹೇಳ್ತಾ ಇದ್ರ ಇಷ್ಟೊತ್ತು ಅದ್ಭುತವಾಗಿ ವಿಶ್ಲೇಷಣೆ ಏನ ಯು ನೋಡಿದ್ರಲ್ಲ ವೀಕ್ಷಕರೇ ಇದಿಷ್ಟು ಇವತ್ತಿನ ಐ ಪಿ ಎಲ್ ಕಿಕ್ ವಿಶೇಷ ಚರ್ಚೆ ಕಾರ್ಯಕ್ರಮ ಪ್ರತಿದಿನ ಬೆಳಗ್ಗೆ ಒಂಬತ್ತು ಮೂವತ್ತು ಮತ್ತು ಐದು ಮೂವತ್ತಕ್ಕೆ ನಾವು ವಿಶೇಷ ಮಾಹಿತಿಗಳನ್ನು ಹೊತ್ತು ನಿಮ್ಮ ಮುಂದೆ ಬರ್ತಾ ಇರ್ತೇವೆ ಯಾಕಂದ್ರೆ ನಾವು ನಡೆಸುವ ಕಾರ್ಯಕ್ರಮ ಅಂಕಿಅಂಶಗಳ ಆಧಾರದ ಮೇಲೆ ವಿಶ್ಲೇಷಣೆ ಇರೋದ್ರಿಂದ ಖಂಡಿತವಾಗಿ ನಿಮಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಇವತ್ತಿನ ಐ ಪಿ ಎಲ್ ಕಿಕ್ ಕಾರ್ಯಕ್ರಮವನ್ನು ಮುಗಿಸ್ತಾ ಇದೀವಿ ಇನ್ನಷ್ಟು ಅಪ್ಡೇಟ್ ಸುದ್ದಿಗಾಗಿ ನೋಡ್ತಾ ಇರಿ ಜಿ ಕನ್ನಡ ನೀವು ಸತ್ಯವೇ ಸುದ್ದಿಯ ಜೀವಾಳ